ನಮಸ್ಕಾರ ಭಗವದ್ಗೀತೆ ಪಾಠಕ್ಕೆ ಸ್ವಾಗತ ಕಳೆದ ಬಾರಿ ಪಾಠದಲ್ಲಿ ರಾಗದ್ವೇಷಗಳ ಬಗ್ಗೆ ತಿಳ್ಕೊಂಡ್ರಿ ಇಷ್ಟಪಡುವುದು ರಾಗ ಅದರಿಂದ ಕಾಮ ಹುಟ್ಟುತ್ತೆ ಇಷ್ಟ ಆಗದೆ ಇದ್ದಾಗ ದ್ವೇಷ ಆಗುತ್ತೆ ಅದರಿಂದ ಕೋಪ ಹುಟ್ಟುತ್ತೆ ಒಂದು ವಸ್ತುವನ್ನು ಬಯಸಿದೆವು ಅದು ಸಿಗಲಿಲ್ಲದಾಗ ಸಿಟ್ಟು ಬರುತ್ತೆ ಅದು ಇನ್ನೊಬ್ಬರಿಗೆ ಸಿಕ್ತು ಆಗ ದ್ವೇಷ ಬರುತ್ತೆ ಒಂದು ವೇಳೆ ಸಿಕ್ಕಿತು ನಾವು ಅಂದುಕೊಂಡ ಥರ ಇಲ್ಲ ನಿರುತ್ಸಾಹ ಕೋಪ ಆಗುತ್ತೆ ಕೃಷ್ಣ ಹೇಳ್ತಾನೆ ನಾವು ಎಂದೂ ಕೂಡ ಈ ಬೇಕು ಬೇಡಗಳಿಗೆ ರಾಗದ್ವೇಷಗಳಿಗೆ ವಶ ಆಗಬಾರದು ನನ್ನದು ಎನ್ನುವಂಥ ಅತಿಯಾದಂಥ ಅನುರಾಗ ಪೊಸೆಸಿವ್ನೆಸ್ ನಮ್ಮನ್ನು ಅಧಪಾತಾಡಕ್ಕೆ ಕೊಂಡೊಯ್ಯುತ್ತದೆ ಎಂದೂ ಈ ಬೇಕು ಬೇಡಗಳಿಗೆ ದಾಸನಾಗಬೇಡ ಅವು ನಿನ್ನ ಸಾಧನೆಯನ್ನು ದಾರಿಯನ್ನು ಕೆಡಿಸ್ತವೆ ಅಂತ ಕೃಷ್ಣ ಹೇಳಿದ್ದನ್ನು ಕಳೆದ ಬಾರಿ ನಾವು ನೋಡಿದ್ದೀವಿ ಬೇಕು ಬೇಡವನ್ನು ಬಯಸಬೇಡ ಅಂತ ಅರ್ಥ ಅಲ್ಲ ಆದರೆ ದಾಸನಾಗಬೇಡ ಅಂದರೆ ಅದು ಇಲ್ಲದ್ರೆ ಇಲ್ಲ ಅಂತಂಬ ಒಂದು ಕನ್ಕ್ಲೂಷನ್ಗೆ ಬರಬೇಡ ಸಿಕ್ಕಿದಾಗ ಆನಂದ ಪಡು ಯಾವುದೋ ಒಂದು ಕಾರಣದಿಂದ ಸಿಗದೇ ಇದ್ದಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕು ಕಾಂಪ್ರಮೈಸ್ ಮಾಡಿಕೊ ಸೊ ಯಾಕೋ ನನಗೆ ಸಿಗಲಿಲ್ಲ ಸುಮ್ಮನೆ ಬಿಡಬೇಕು ನನಗೆ ಸಿಗಲಿಲ್ಲ ಅಂತೇಳಿ ಸಿಟ್ಟು ಬೆಳೆಸಿಕೊಂಡು ಹೋದರೆ ನಮ್ಮನದ ಅತಃ ಪಾತಾಳಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಕೃಷ್ಣ ಹೇಳಿದ್ದನ್ನು ಕಳೆದ ಬಾರಿ ನಾವು ನೋಡುತ್ತೇವೆ ಮತ್ತೊಂದು ಮತ್ತೊಂದು ಶ್ಲೋಕವನ್ನು ನೋಡೋಣ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾರೆ ಸೊ ಇಷ್ಟು ಈ ಭಗವದ್ಗೀತೆಯೆಲ್ಲ ಹೇಳುವಂಥ ವಿಚಾರ ಎಲ್ಲ ಕೂಡ ನಾವು ಮುಖ್ಯವಾಗಿ ಇದನ್ನು ತಿಳ್ಕೊಂಡು ಮುಂಚಿತವಾಗಿ ಪ್ರಿಪೇರ್ ಮಾಡೋದು ಯಾಕೆ ಅಂತಂದರೆ ಸಮಸ್ಯೆ ಬಂದಾಗ ನಾವು ಹೊರಗೆ ಬರೋದು ತುಂಬ ಕಷ್ಟ ಆವಾಗ ನಾವು ಬಳಸಬೇಕಾದದ್ದನ್ನು ಕ್ವಿಕ್ ಫಿಕ್ಸಸ್ ಬಳಸ್ತೀವಿ ಸಮಸ್ಯೆಗಳು ಬಾರದಂತೆ ಮುಂಚಿತವಾಗಿ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳುವುದು ತುಂಬ ಯೋಗ್ಯವಾದಂಥ ವಿಚಾರ ಅದಕ್ಕೆ ಪರಿಶ್ರಮ ಬೇಕಾಗುತ್ತೆ ಸೊ ಈ ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಹಾಗಾಗಿ ಎಚ್ಚರ ಅವಸರ ಸೊ ಅದಕ್ಕೆ ಅದಕ್ಕೆ ಬೇಕಾದಂಥ ಸಾಮಾನ್ಯ ಜ್ಞಾನವನ್ನು ಭಗವಂತ ಇಲ್ಲಿ ಕೊಡ್ತಾನೆ ಇಲ್ಲಿ ನಾವು ನೋಡಿದರೆ ಹಿಂದೆ ಹೇಳಿದಂಥ ಪ್ರತಿಯೊಂದು ಜೀವಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಸ್ವಭಾವ ಇದೆ ಇದು ನಮಗೆ ಭಗವದ್ಗೀತೆ ಕೊನೆಯ ತನಕ ಇದು ನಮ್ಮನ್ನು ಬಿಡೋದಿಲ್ಲ ಸ್ವಭಾವ ಪ್ರಭಾವ ಸ್ವಧರ್ಮ ಪರಧರ್ಮ ಇದೆಲ್ಲ ಕೂಡ ಬಿಡೋದಿಲ್ಲ ನಮ್ಮನ್ನು ಇದು ರಿಪೀಟ್ ಆಗ್ತಾನೇ ಇರುತ್ತೆ ಮನುಷ್ಯ ಜೀವನದಲ್ಲಿ ಅದಕ್ಕೆ ಅದನ್ನು ಡೆಫಿನೇಷನ್ ಚೆನ್ನಾಗಿ ಡಿಫೈನ್ ಮಾಡಿಕೊಡಬೇಕು ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಮಹಾ ಈ ಒಂದು ಭಾಗವತದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಏನು ಅರ್ಥ ಆಗದಂತೆ ಇರುವಂಥ ವಿಷಯ ಇದು ಇದೇ ಇಲ್ಲ ಎಲ್ಲವೂ ಅರ್ಥ ಆಗ್ತದೆ ಸ್ವಭಾವ ಅಂತಂದ್ರೆ ನಮ್ಗೆ ಗೊತ್ತಿದೆ ಸ್ವಯಮೇವ ಭವತಿ ಅಂದರೆ ತಾನೇ ತಾನಾಗಿರೋದನ್ನ ಇಲ್ಲಿ ಸ್ವಭಾವ ಅಂತ ಕರಿತೀವಿ ಇಲ್ಲಿ ಹೇಳ್ತಾರೆ ಜೀವ ಸ್ವಭಾವಕ್ಕನುಗುಣವಾಗಿ ನಮ್ಮ ಧರ್ಮ ಅದನ್ನೇ ನಾವು ಸ್ವಧರ್ಮ ಅಂತ ಕರಿತೀವಿ ಹಿಂದೆ ಅರ್ಜುನನ ವಿಷಯಕ್ಕೆ ಬಂದಾಗ ಸ್ವಧರ್ಮ ಸಮಾಜ ಧರ್ಮ ಸನಾತನ ಧರ್ಮ ಅಂತ ಮೂರು ವಿಷಯಗಳನ್ನ ನಾವು ಹೇಳಿದ್ವಿ ಸ್ವಧರ್ಮ ಅಂತಂದರೆ ನನ್ನ ಸ್ವಭಾವ ಏನಿದೆ ಅದು ಮಾಡುವಂಥ ಕರ್ಮ ಅದಕ್ಕೆ ತಕ್ಕಂತೆ ಇರುವಂಥ ಕರ್ಮ ನಮಗೆ ಸ್ವಭಾವಗಳು ನಾಲ್ಕು ಥರ ಇದೆ ಇದನ್ನೇ ನಾವು ವರ್ಣ ಅಂತ ಕರಿತೀವಿ ವರ್ಣ ಅಂತಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಫ್ಯೂಮನ್ ನೇಚರ್ ಮನುಷ್ಯನ ಆಲೋಚನೆ ಮಾಡುವಂಥ ಸ್ವಭಾವವನ್ನು ನಾಲ್ಕು ಥರ ಡಿವೈಡ್ ಮಾಡಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಅಂತಂದರೆ ಯಾರು ಬ್ರಹ್ಮಜ್ಞಾನವನ್ನು ಪಡೀತಾನೋ ಅವನನ್ನು ಬ್ರಾಹ್ಮಣ ಅಂತಂತಾರೆ ಇದನ್ನು ರಿಯಲ್ ಡೆಫಿನಿಷನ್ ಇದು ಯಾರು ಭಗವಂತನ ಬಗ್ಗೆ ತಿಳ್ಕೊಳ್ತಾನೋ ಯಾರು ತಿಳ್ಕೊಂಡಿದ್ದನ್ನು ನಾಲ್ಕು ಜನಕ್ಕೆ ಹಂಚಲಿಕ್ಕೆ ತುಂಬ ಉತ್ಸಾಹಿತನಾಗಿರ್ತಾನು ಲೌಕಿಕ ವಿಷಯಗಳಿಗೆ ಹೆಚ್ಚು ಉತ್ಸಾಹ ಕೊಡುವುದಿಲ್ಲವೋ ಅವನು ಬ್ರಾಹ್ಮಣ ಇದಕ್ಕೆ ಮತ್ತೆ ಜನಿವಾರ ಹಾಕಿಕೊಂಡು ಊದ್ವಪುಂಡ್ರನು ತ್ರಿಪುಂಡ್ರಧಾರಣನು ಯಾವುದೋ ಒಂದು ಕ್ಯಾಟಗರಿಗೆ ಸೇರಿದವರಲ್ಲ ಅದು ನಮ್ಮ ಸರ್ಕಾರ ಪ್ರಕಾರ ಬ್ರಾಹ್ಮಣ ಅಂತಂದರೆ ಈ ಥರ ಇರಬೇಕು ಸರ್ಕಾರ ಥರ ಬ್ರಾಹ್ಮಣ ಅಂದರೆ ಒಂದು ಶಿಖಾ ಇಟ್ಕೊಳ್ಬೇಕು ಊದ್ವಪುಂಡ್ರ ಧಾರಣೆ ಅಥವಾ ತ್ರಿಪುಂಡ್ರ ಧಾರಣೆ ಇದದ್ದು ಯಾವುದೋ ಒಂದು ಚಿಹ್ನೆಯನ್ನು ಧಾರಣೆ ಮಾಡಬೇಕು ಆವಾಗ ನಾವು ಆ ಕ್ಯಾಟಗರಿ ಅಂತೀವಿ ಯಾಕಂದರೆ ಹಿಂದಿನ ಕಾಲದಲ್ಲಿ ಸಾಮಾನ್ಯ ಜನಕ್ಕೆ ಬ್ರಾಹ್ಮಣನನ್ನು ಐಡೆಂಟಿಫೈ ಮಾಡುವಂಥ ಗುಣ ಇರಲ್ಲ ಯಾಕಂದರೆ ಅವನು ಅರ್ಚನಾ ಅಧ್ಯಯನ ಅಧ್ಯಾಪನ ಮಾಡ್ತಾನೆ ಅಂತ ಸಾಮಾನ್ಯ ಜನಕ್ಕೆ ಹೆಂಗೆ ಗೊತ್ತಾಗತ್ತೆ ಅವ್ರೇನು ಮಾಡ್ತಾರೆ ಔಪಾದಿಕ ವರ್ಣ ಕಣ್ಣಿಗೆ ಕಾಣಿಸೋ ವರ್ಣವನ್ನು ತಿಳಿದು ಅವರು ಅದನ್ನು ಕ್ಯಾಟಗರೈಸ್ ಮಾಡಿಕೊಡ್ತಾರೆ ಸೊ ಬ್ರಾಹ್ಮಣ ಅಂದರೆ ಹೇಗಿರ್ತಾನೆ ಈ ಥರ ಡ್ರೆಸ್ ಕೋಡ್ ಇರುತ್ತೆ ಈ ಥರ ನಿಯಮಗಳನ್ನು ಫಾಲೋ ಆಗ್ತಾನೆ ಈ ಥರ ಕರ್ಮವನ್ನು ಮಾಡ್ತಾನೆ ಅದರ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ನಮಗೆ ಇವತ್ತು ಇಡೋದು ಸರ್ಕಾರಕ್ಕೆ ಬೇಕಾದ್ದು ಇದೇ ಕೂಡ ಆದರೆ ಶಾಸ್ತ್ರದಲ್ಲಿ ಬರುವಂಥದ್ದು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬರುವಂಥದ್ದು ಭಗವಂತ ತಿಳಿಸುವಂಥದ್ದು ಒಂದೇ ಬ್ರಾಹ್ಮಣ ಅಂತಂದರೆ ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದ್ದಾನೋ ಬ್ರಹ್ಮಜ್ಞಾನ ಅಂದರೆ ದೊಡ್ಡ ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ ಹೆಚ್ಚಿನ ಜ್ಞಾನವನ್ನು ಯಾರು ಪಡೆದಿದ್ದಾನೋ ಅವನನ್ನು ಬ್ರಾಹ್ಮಣ ಅಂತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕ್ಯಾಟಗರಿ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದಂಥ ಮನುಷ್ಯರು ಎಲ್ಲ ಕಡೆ ಬ್ರಾಹ್ಮಣ ಅಂಬವನಿರ್ತಾರೆ ಭಾರತದಲ್ಲಿ ಮಾತ್ರ ಅಂತ ಅಂದುಕೊಳ್ಳೋಂಗಿಲ್ಲ ಅಮೆರಿಕದಲ್ಲಿ ರಷ್ಯಾದಲ್ಲಿ ಆಫ್ಘಾನಿಸ್ತಾನದಲ್ಲಿ ಸಿರಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಭಗವಂತನ ಬಗ್ಗೆ ಹೇಳುವಂಥವ್ರು ಎಲ್ಲಿದ್ದಾರೋ ಅವರೆಲ್ಲರೂ ಕೂಡ ಬ್ರಾಹ್ಮಣರೇ ಅಂತ ಭಗವಂತನ ಲೆಕ್ಕ ಪ್ರಕಾರ ಹೇಳ್ತಾರೆ ಇದನ್ನೆಂತಿ ನಾವು ಸ್ವಭಾವ ಅಂತ ಕರಿತೀವಿ ಅದೇ ಥರ ಕ್ಷತ್ರಿಯ ಕ್ಷತತ್ರಾತ್ ಯಾರು ಇನ್ನೊಬ್ಬನ ಕಷ್ಟದಲ್ಲಿ ಸಿಲುಕಿದಾಗ ಅವನನ್ನು ಪ್ರೊಟೆಕ್ಟ್ ಮಾಡ್ತೇನೆ ಅಂತ ಯಾರು ಮನಸ್ಸಿರ್ತಾನೋ ಅವನು ಅದಕ್ಕೋಸ್ಕರ ಶ್ರಮಿಸುವನು ಯಾರಿದ್ದಾನೆ ಅವನನ್ನು ಕ್ಷತ್ರಿಯ ಅಂತ ಕರಿತೀವಿ ಹೀಗೆ ವೈಶ್ಯ ಸಮಾಜಕ್ಕೆ ಬೇಕಾದಂಥ ಆಹಾರ ದ್ರವ್ಯಗಳನ್ನು ಸಮುಪಾರ್ಜನೆ ಮಾಡಿ ಅವರಿಗೆ ನೀಡುವಂಥವನು ಯಾರಿದ್ದಾನೆ ಅವನನ್ನು ವೈಶ್ಯ ಅಂತಾರೆ ಶೂದ್ರ ಅಂತಂದರೆ ಇನ್ನೊಬ್ಬನಿಗೆ ತನ್ನ ಸರ್ವೀಸ್ ಮುಖಾಂತರವಾಗಿ ಸೇವೆ ಯಾರು ಮಾಡ್ತಾರೆ ಅವನು ಶೂದ್ರ ಅಂತಾರೆ ಇದು ಎಲ್ಲರಲ್ಲಿ ಇರುವಂಥದ್ದು ಕಾಮನ್ ಆದರೆ ಇವತ್ತು ನಾವು ಪ್ರಯೋಗ ಮಾಡುವಂಥ ಈ ಶಬ್ದಗಳೆಲ್ಲ ಕೂಡ ತುಂಬ ಗೊಂದಲಕ್ಕೆ ಕನ್ಫ್ಯೂಷನ್ಗೆ ವಿವಾದಾಸ್ಪದಗಳಾಗ್ತವೆ ಅದಕ್ಕೆ ಹಿಂದೆ ಮೂಲಭೂತವಾಗಿರುವಂಥ ವಿಷಯ ತಿಳ್ಕೊಳ್ಳೋದೇ ಮುಂದಕ್ಕೆ ಹೋದರೆ ತುಂಬ ಕಷ್ಟ ಅದು ಕೆಲವೊಮ್ಮೆ ತುಂಬ ವಿವಾದಗಳಾಗುತ್ತೆ ಕಾಂಟ್ರಡಿಕ್ಟರಿ ಆಗ್ತದೆ ಸೊ ಇಲ್ಲಿ ಭಗವಂತ ಏನು ಹೇಳ್ತಾನೆ ಸ್ವಭಾವ ನಮ್ಮ ಸಹಜ ಸ್ವಭಾವ ಯಾವುದೋ ಅದನ್ನು ನಾವು ಮಾಡಲೇಬೇಕು ವಿನಃ ಅನ್ಯವನ್ನಲ್ಲ ಈಗ ನನ್ನ ಸ್ವಸಹಜ ಸ್ವಭಾವ ನನಗೆ ಹೇಗೆ ಗೊತ್ತಾಗತ್ತೆ ಎಷ್ಟೋ ಸಲ ನಮ್ಮ ಕೊನೆ ತನಕ ಹೇಳ್ತಾರೆ ನಮ್ಮ ಸ್ವಭಾವ ನಮಗೆ ಕಂಡುಕೊಳ್ಳೋದೇ ದೊಡ್ಡ ವಿಷಯ ಈಗ ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಭಾಳ ಜನ ಹೇಳ್ತಾರೆ ಆತ್ಮಜ್ಞಾನ ನಾನು ಯಾರು ಅಂತ ತಿಳ್ಕೊಳ್ಬೇಕು ನಾನು ಯಾರು ಅಂತ ತಾನೆ ನಾನು ಏನು ಮಾಡಬೇಕು ನನ್ನ ಕರ್ತವ್ಯ ಅಂತ ಗೊತ್ತಾಗ್ತದೆ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟೇ ಅಧ್ಯಾತ್ಮಯ ವಾಮ್ ಇದೆ ಇಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದು ಅಂತಂದರೆ ನನ್ನ ಅಡ್ರೆಸ್ಸಲ್ಲ ನಾನು ಎಲ್ಲಿಂದ ಬಂದಿದ್ದೀನಿ ಸದ್ಯಕ್ಕೆ ನಮಗೆ ಗೊತ್ತಿರೋದು ತಾಯಿ ಗರ್ಭದಿಂದ ಬಂದಿದ್ದೀವಿ ಅಷ್ಟೇ ಅಷ್ಟಕ್ಕೆ ಬಿಟ್ಟು ನನಗೇನು ಗೊತ್ತಿಲ್ಲ ತಾಯಿ ಗರ್ಭದಲ್ಲಿ ಎಲ್ಲಿಂದ ಬಂದಿದ್ದೀವಿ ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ ನಾವು ಅದಕ್ಕೆ ಸ್ವಲ್ಪ ಶಾಸ್ತ್ರವನ್ನು ಜೋಡಿಸಿದಾಗ ನಮಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅದು ಫುಲ್ ಕ್ಲಾರಿಟಿ ಅಲ್ಲ ಸ್ವಲ್ಪ ಹೇಳ್ಬೋದು ಹಿಂದಿನ ಜನ್ಮದಲ್ಲಿ ಇಂದಿಂತ ಕೆಲಸ ಜ್ಯೋತಿಷತ್ರಿಗೆ ಹೋದರೆ ಹಿಂದಿನ ಜನ್ಮದಲ್ಲಿ ಈ ಥರ ಕೆಲಸವನ್ನು ಮಾಡಿದ್ದೀವಿ ಈತನ ಸ್ವಭಾವ ಇತ್ತು ಸ್ವಲ್ಪ ಆಧ್ಯಾತ್ಮಿಕ ವಿಷಯಗಳನ್ನು ಕೇಳೋರಾದರೆ ಹೇಳ್ಬೋದು ತೀರಾ ಲೌಕಿಕ ವಿಷಯಗಳನ್ನು ಹೇಳುವಂಥ ಹತ್ರ ಹೋದರೆ ಏನು ಹೇಳಲಿಕ್ಕಾಗೋದಿಲ್ಲ ಸೊ ಇಲ್ಲಿ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಅಂತಂದರೆ ನನ್ನ ಸ್ವಭಾವ ಯಾವುದು ಅಂತ ತಿಳ್ಕೊಳ್ಳೋದು ಇದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಮಾಡಬೇಕಾಗಿದೆ ಮುಂಚೆ ಮುಂದೆ ಆದರೆ ಇಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಹಿಂದೆ ಹೇಳಿದಂಥ ಒಂದು ಎಕ್ಸಾಂಪಲನ್ನೇ ಮತ್ತೆ ಹೇಳ್ತೀನಿ ಒಂದು ದೊಡ್ಡ ಜಲಪಾತಕ್ಕೆ ಹೋಗ್ತೀವಿ ವಾಟರ್ಫಾಲ್ಸ್ಗೆ ನಾಲ್ಕು ಜನ ವಿದ್ಯಾರ್ಥಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳೇ ಅನ್ಕೊಳ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂಥ ಒಂದು ವೇದ ವಿದ್ಯೆಯನ್ನು ಅಧ್ಯಯನ ಮಾಡುವಂಥ ನಾಲ್ಕು ಜನ ವಿದ್ಯಾರ್ಥಿಗಳು ಹೋಗಿದ್ದಾರೆ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ಕೊಳ್ಳಿ ಯಾಕಂದರೆ ಎಷ್ಟೋ ಸಲ ಹೇಳಿದ್ದೀನಿ ಎಕ್ಸಾಂಪಲ್ ತುಂಬ ಯಾಕೆಂದರೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಇವಾಗ ಈ ಎಕ್ಸಾಂಪಲ್ ಬಿಟ್ಟರೆ ಬೇರೆ ಏನಿಲ್ಲ ಮುಂದೆ ಬರುತ್ತೆ ಆ ಜಲಪಾತವನ್ನು ನೋಡಿದ ತಕ್ಷಣ ಒಬ್ಬೊಬ್ಬನಿಗೂ ಒಂದೊಂಥರ ಅನಿಸುತ್ತೆ ಒಬ್ಬನಿಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ತಪಸ್ಸು ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಎಷ್ಟು ಸುಂದರವಾಗಿದೆ ಮನಸ್ಸನ್ನು ತುಂಬ ಕಂಟ್ರೋಲ್ ಮಾಡಿಸ್ಕೊಳ್ಬೇಕು ತುಂಬ ಒಳ್ಳೆಯ ವಾತಾವರಣ ಅಂತ ಸ್ವಲ್ಪ ಜನ ಕೂಡ್ತಾರೆ ಇನ್ನು ಕೆಲವಿನ ಜನ ಇಲ್ಲೊಂದು ದೊಡ್ಡ ಒಂದು ನನ್ನ ದೊಡ್ಡ ಒಂದು ಬಿಲ್ಡಿಂಗ್ ಥರ ಒಂದು ಕಟ್ಟಿಬಿಟ್ರೆ ಅದರಲ್ಲಿ ನಾನೇ ಇದು ಇದನ್ನೆಲ್ಲ ನಾನೊಬ್ಬನೇ ಆಸ್ವಾದನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಒಬ್ಬನಿಗೆ ಅನಿಸುತ್ತೆ ಇನ್ನೊಬ್ಬನಿಗೆ ಅನಿಸುತ್ತೆ ಇಲ್ಲೊಂದು ಪಿಲಿಗ್ರಿಮ್ಸ್ ಅಂತ ಇದ್ದಂಗೆ ಒಂದು ಪಿಲಿಗ್ರಿಮ್ಸ್ ಸ್ಪಾಟ್ ಕಟ್ಟರೆ ಹೇಗಿರುತ್ತೆ ಬ್ರಾಹ್ಮಣದ ಕಾರಣ ಒಂದು ದೊಡ್ಡ ಮಠವನ್ನು ಕಟ್ಟೋಣ ಇಲ್ಲಿ ಬಂದವರಿಗೆಲ್ಲ ಕೂಡ ಪಾಪ ತೀರ್ಥ ಪ್ರಸಾದಕ್ಕೆ ತೊಂದರೆ ಇಲ್ಲಾರದೆ ಒಂದು ಮಠವನ್ನು ಕಟ್ಟೋಣ ಮಠವನ್ನು ಕಟ್ಟುವ ಉದ್ದೇಶ ಏನಂತಂದರೆ ಅವ್ರಿಗೆ ಬೇಕಾದಂಥ ಆದಾಯ ಕೂಡ ಬರುತ್ತೆ ಯಾರೂ ಸುಮ್ಮನೆ ಹಿಂದಿನ ಕಾಲ ಇದ್ದಂಗೆ ಅಂತ ಯಾರು ಮಾಡ್ತಿದ್ದಿಲ್ಲ ಇವತ್ತಿನ ದಿನ ಧರ್ಮಸತ್ರಗಳಿಲ್ಲ ಎಲ್ಲ ಪೇಯ್ಡ್ ಸರ್ವೀಸೆ ನಿಮಗೆ ಟಿ ಟಿ ಡಿಯಿಂದ ನೋಡಿದ್ರೆ ಎಲ್ಲ ಕೂಡ ನಿಮಗೆ ಪೇಯ್ಡ್ ಸರ್ವೀಸೆ ಫ್ರೀ ಸರ್ವೀಸು ತುಂಬ ವಿರಳ ಇದೇ ಇಲ್ಲ ಅಂತ ಹೇಳಲ್ಲ ತುಂಬ ವಿರಳ ಇಲ್ಲೊಂದು ಧಾರ್ಮಿಕ ಕ್ಷೇತ್ರವನ್ನು ಒಂದು ಕಟ್ಟೋಣ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡೋಣ ಎಲ್ಲರೂ ಈ ಇದಕ್ಕೂ ಬರ್ತಾರೆ ಪ್ಲಸ್ ಆ ದೇವರನ್ನು ನೋಡ್ಕೊಳ್ಳೋಕ್ಕೂ ಬರ್ತಾರೆ ಸ್ವಲ್ಪ ನಮಗೆ ಆದಾಯವೂ ಆಗುತ್ತೆ ಆದಾಯ ಬಂದ ಮೇಲೆ ಒಂದು ಹತ್ತು ಬ್ರ್ಯಾಂಚ್ಗಳನ್ನು ಓಪನ್ ಮಾಡೋಣ ಈ ಥರ ಇರುತ್ತೆ ಒಬ್ಬನಿಗೆ ಇದು ವೈಶ್ಯ ಧರ್ಮ ಯಾಕೆಂದರೆ ಬಿಸ್ನೆಸ್ ಥರ ಆಲೋಚನೆ ಮಾಡ್ತಾರೆ ಏನನ್ಸುತ್ತೆ ಈ ಸುಂದರವಾದ ಜಲಪಾತದಲ್ಲಿ ಸ್ನಾನ ಮಾಡಬೇಕು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬಿಡಬೇಕು ಅಂತ ಅನಿಸುತ್ತೆ ಅವನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ ಈ ಹೇಗೆ ಅನಿಸುತ್ತೆ ಅಂತಂದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ಅನಿಸುತ್ತೆ ಈ ಸ್ವಭಾವ ಅಂತಂಬೋದು ಬದಲಾಗೋದಿಲ್ಲ ಈಗ ಎಕ್ಸಾಂಪಲ್ಗೆ ನನಗೆ ವೈಟ್ ಕಲರ್ ಇಷ್ಟ ಅಂತ ಅಂದ್ಕೊಳ್ಳಿ ವಾತಾವರಣ ಚೇಂಜ್ ಆದರೂ ನನಗೇನು ವೈಟ್ ಕಲರ್ಗೆ ಹೋಗಿ ಬ್ಲ್ಯಾಕ್ ಕಲರ್ ಇಷ್ಟ ಆಗೋಲ್ಲ ಇಲ್ಲರಿ ಚಿಕ್ಕಂದಾಗಿ ನನಗೆ ವೈಟ್ ಕಲರ್ ಅಂತ ತುಂಬ ಇಷ್ಟ ಇಷ್ಟ ಆಗಿತ್ತು ಈಗ ಬ್ಲ್ಯಾಕ್ ಕಲರ್ ಇಷ್ಟ ಅದು ಸಡನ್ನಾಗಿ ಚೇಂಜ್ ಆಗಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಸ್ವಭಾವ ಕೆಲವಿನ ಗುಣಗಳು ಬದಲಾಗೋದಿಲ್ಲ ಆದರೆ ಆ ಬದಲಾಗಲದ್ದ ವಿಷಯವನ್ನು ನಾವು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ ಅಷ್ಟೇ ಯಾವುದು ಬದಲಾಗ್ತಾ ಇದೆ ನನ್ನಲ್ಲಿ ಯಾವುದು ಬದಲಾಗ್ತಾ ಇಲ್ಲ ಅಂತ ನಾವು ಇವತ್ತು ಮಾನಿಟರ್ ಮಾಡಲ್ಲ ಮಾನಿಟರ್ ಮಾಡದ್ದರಿಂದ ಏನಾಗುತ್ತೆ ನನ್ನ ಸ್ವಭಾವ ಅಂತಂದ್ರೆ ಅರ್ಥ ಏನು ಇವತ್ತಿನ ದಿನ ನಾವು ವ್ಯವಹಾರದಲ್ಲಿ ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ವಭಾವ ಅಂತಂಬೋದಕ್ಕೆ ಅರ್ಥ ಏನಿದೆ ಅದನ್ನೇ ನಾವು ಸ್ವಭಾವ ಅಂತ ಅಂದುಕೊಡ್ತೇವೆ ಸೊ ಸ್ವಭಾವ ಅಂತಂಬೋದು ನಾವು ವ್ಯವಹಾರದಲ್ಲಿ ಬಳಸುವಂಥ ಸ್ವಭಾವ ಅಲ್ಲ ಇದು ಇದು ಮನುಷ್ಯನ ಮೂಲಭೂತವಾದ ಗುಣ ಮನುಷ್ಯನ ಪ್ರತಿಯೊಂದು ಜೀವಿಗೂ ಕೂಡ ಸ್ಥಿರ ಚರದಿ ಜೀವಿಗಳಿಗೆಲ್ಲ ಕೂಡ ಒಂದು ಸ್ವಭಾವ ಇರುತ್ತೆ ಈಗ ಮೆಣಸಿನಕಾಯಿಗೂ ಸ್ವಭಾವ ಇಲ್ವಾ ಮೆಣಸಿನಕಾಯಿ ಸ್ವಭಾವ ಏನು ಖಾರ ಅಷ್ಟೇ ಖಾರದಲ್ಲಿ ವೇರಿಯೇಷನ್ ಬೇಕಾದ್ರೆ ಚೇಂಜ್ ಆಡ್ಬೋದು ಜಾಸ್ತಿ ಖಾರ ಕಡಿಮೆ ಖಾರ ಮೀಡಿಯಂ ಖಾರ ಖಾರ ಕಡಿಮೆ ಜಾಸ್ತಿ ಈ ಥರ ನೀವು ಪ್ರಮಾಣಗಳನ್ನು ಬಳಸ್ಬೋದು ಆದರೆ ಖಾರ ಅಂತ ಅನ್ನೋದು ಸ್ವೀಟ್ ಆಗೋಲ್ಲ ಮೆಣಸಿನಕಾಯಿಗೆ ಸಕ್ಕರೆ ಹಾಕಿ ಸಕ್ಕರೆ ಪಾನಕ ಹಾಕಿ ಬೆಳೆಸಿದರೂ ಕೂಡ ಮೆಣಸಿನಕಾಯಿ ಸಿಹಿ ಆಗೋದಿಲ್ಲ ಒಂದು ಮಾವಿನ ಹಣ್ಣಿನ ಟೇಸ್ಟನ್ನು ಮೆಣಸಿನಕಾಯಿ ಯಾಕೆ ಕೊಡುವುದಿಲ್ಲ ಕೊಡುವುದಿಲ್ಲ ಯಾಕಂದ್ರೆ ಅದರ ಸ್ವಭಾವ ಅದೇ ನೀವು ಅದನ್ನು ಬೇಕಾದ್ರೆ ಬೇರೆ ಬೇರೆ ನೀವು ಅದನ್ನು ಜೆನೆಟಿಕ್ಕಾಗಿ ಏನೇನಾದರೂ ಚೇಂಜ್ ಮಾಡಿ ಕ್ಯಾಪ್ಸಿಕಮ್ ಮಾಡ್ಬೋದು ಕೆಂಪು ಮೆಣಸಿನಕಾಯಿ ಮಾಡ್ಬೋದು ಎಲ್ಲೋ ಎಣ್ಣೆ ಮೆಣಸಿನಕಾಯಿ ನೀವು ಬೇಕಾದ್ರೆ ಅದನ್ನು ವಾತಾವರಣ ಪ್ರಭಾವವನ್ನು ಬದಲಾವಣೆ ಮಾಡ್ಬೋದು ಅದರ ಟೇ ಟೇಸ್ಟನ್ನು ಬದಲಾವಣೆ ಆಗೋದಿಲ್ಲ ಟೇಸ್ಟಲ್ಲಿ ವೇರಿಯೇಷನ್ ಬದಲಾವಣೆ ಮಾಡಬಹುದು ಮೂಲಭೂತವಾದಂಥ ಖಾರ ಅಂತ ಅಂಬೋದು ಬದಲಾವಣೆ ಆಗೋದಿಲ್ಲ ನಮಗೆ ಮೆಣಸಿನಕಾಯಿ ಖಾರ ಅಂತ ಹೇಗೆ ಗೊತ್ತಿದೆ ಹಾಗೆ ಮನುಷ್ಯನಲ್ಲಿ ಕೂಡ ನಾಲ್ಕು ಥರ ಸ್ವಭಾವ ಇರುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದು ನಾವು ಡೀಪಾಗಿ ಆಲೋಚನೆ ಮಾಡಿದಾಗ ಅರ್ಥ ಆಗ್ತದೆ ಸಾಮಾನ್ಯವಾಗಿ ನಾವು ಅದು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ ಅಷ್ಟೇ ಏಕೆಂದರೆ ಪ್ರಯತ್ನ ಮಾಡೋದು ಮಾಡೋದ್ರಿಂದ ನಮಗೆ ಹೊಳೆಯೋದಿಲ್ಲ ಅದು ಹಾಗಾಗಿ ಸ್ವಭಾವ ಅಂತಂಬೋದು ತುಂಬ ಒಳ್ಳೆಯ ವಿಚಾರ ಅದನ್ನು ತಿಳ್ಕೊಂಡಾಗ ಯಾರು ಹೇಗೆ ಬಿಹೇವ್ ಮಾಡ್ತಾರೆ ಭಗವಂತ ನನಗೂ ಇರುವಂಥ ರಿಲೇಶನ್ಶಿಪ್ ಏನು ಭಗವಂತನ ರೋಲ್ ಏನು ಜೀವದ ರೋಲ್ ಏನು ಅಂತಂಬೋದು ಕ್ಲಿಯರ್ ಕ್ಲಾರಿಟಿ ಬರುತ್ತೆ ಇದು ಕ್ಲಾರಿಟಿ ಇಲ್ಲದ್ರೆ ಏನಾಗುತ್ತೆ ನಮಗೆ ಆಧ್ಯಾತ್ಮಿಕ ಅರ್ಥ ಆಗೋದಿಲ್ಲ ಅಪಾರ್ಥ ಆಗ್ತದೆ ಸೊ ಇಲ್ಲಿ ಹೇಳ್ತಾರೆ ಈ ಒಂದು ನಮ್ಮ ಸಹಜ ಸ್ವಭಾವ ಯಾವುದೋ ಅದಕ್ಕೆ ಅನುಗುಣವಾಗಿಯೇ ಮಾಡಬೇಕು ವಿನಃ ಅನ್ಯವನ್ನಲ್ಲ ಈಗ ಒಳ್ಳೆ ನೋಡಿ ಈಗ ನಮಗೆ ಸಮಾಜದಲ್ಲಿ ಇದು ಗೊತ್ತಾಗ್ತಾ ಇರುತ್ತೆ ಒಬ್ಬನ ಪಾಪ ಒಳ್ಳೆ ಟೀಚರ್ ಇರ್ತಾನೆ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಸಣ್ಣ ಮಕ್ಕಳಿಗೂ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ನಿಮಗೆ ಅಬ್ದುಲ್ ಕಲಾಂ ಗೊತ್ತಿರ್ಬೋದು ವಿಂಗ್ಸ್ ಆಫ್ ಫೈರ್ ಅಂತ ಅಬ್ದುಲ್ ಕಲಾಮಲ್ಲಿ ಒಂದು ಪುಸ್ತಕದಲ್ಲಿ ತಾನೇ ಬರ್ಕೊಡ್ತಾರೆ ತನಗೆ ಪಾಠ ಹೇಳ್ತಾ ಇರ್ತಾರೆ ಟೀಚರು ಸ್ಕೂಲಲ್ಲಿ ಏರೋಪ್ಲೇನ್ ಹೆಂಗೆ ಹಾರತ್ತೆ ಎಲ್ಲ ಹೇಳ್ತಾರೆ ಪಾಪ ಹಿಂಗೆ ಹಾರತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಕೇಳಿದಾಗ ಅಬ್ದುಲ್ ಕಲಾಂ ಇದು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಆಯಿತು ಸಂಜೆ ಬಾನಿ ಕೂಡ ಅಂತ ಹೇಳ್ತಾರೆ ಸಂಜೆ ರಾಮೇಶ್ವರಮಲ್ಲಿ ಆ ನದಿ ದಂಡೆಗೆ ಸತ್ ಸಮುದ್ರ ದಂಡೆಗೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಈ ಕ್ರೇನ್ಸ್ ಇದೆಲ್ಲ ಕೂಡ ಪಕ್ಷಿಗಳೆಲ್ಲ ಕೂಡ ಭೂಮಿ ಮೇಲೆ ಲ್ಯಾಂಡ್ ಆಗ್ತಾ ಇರೋದು ಭೂಮಿಯಿಂದ ಮೇಲಕ್ಕೆ ಹಾರೋದನ್ನು ತೋರಿಸಿ ವಿಮಾನ ಹಿಂಗೆ ಹಾರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಟೀಚರ್ಗಿರುವಂಥ ಟ್ಯಾಲೆಂಟ್ ಟೀಚರ್ಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಅವನಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಂತ ಕೂಡ ಗೊತ್ತಾಗ್ಬಿಡ್ತದೆ ಸೊ ಅವನ ಮುಖದ ಒಂದು ನೋಡಿ ಚೆನ್ನಾಗಿ ಅರ್ಥ ಆದವ್ಗೆ ಏನಾಗುತ್ತೆ ತುಂಬ ಫ್ಲರಿಶ್ ಆಗಿರುತ್ತೆ ಗ್ರೀನ್ ಆಗುತ್ತೆ ಅವನ ಮುಖ ಅರ್ಥ ಆಗದಿದ್ದ ಅವನಿಗೆ ಏನಾಗುತ್ತೆ ತುಂಬ ಕನ್ಫ್ಯೂಸ್ ಇಟ್ಕೊಳ್ತಾನೆ ನಾವೇ ಹೇಳ್ತೀವಲ್ಲ ಏನು ಅಷ್ಟು ಕನ್ಫ್ಯೂಸ್ ಮಾಡಿ ಇಟ್ಕೊಂಡಿದ್ಯಾ ಯಾಕೆ ಡಲ್ಲಾಗಿದ್ಯಾ ಅಂತ ನಾವೇ ಕೇಳ್ತೀವಿ ಟೀಚರ್ಗೆ ಅರ್ಥ ಆಗಿದೆಯಾ ಇಲ್ವಾ ಅಂಬೋದು ಕೂಡ ಗ್ರಾಸ್ ಮಾಡಿಕೊಳ್ಳುವಂಥ ಕೆಪ್ಯಾಸಿಟಿ ಇರುತ್ತೆ ಆ ಟೀಚರ್ನ ಚೆನ್ನಾಗಿ ಹೋದಂಥ ಟೀಚರ್ಗೆ ಏನು ಮಾಡ್ತಾರೆ ಸರ್ಕಾರ ಆಗಲಿ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಅವನಿಗೆ ಪ್ರಮೋಷನ್ ಕೊಟ್ಟು ಹೆಡ್ ಮಾಸ್ಟರ್ ಆಗ್ಯೋ ಕರೆಸ್ಪಾಂಡೆಂಟ್ ಆಗ್ಯೋ ಪ್ರಿನ್ಸಿಪಾಲ್ ಆಗಿಯೋ ಕೂಡಿಸ್ಬಿಡ್ತಾರೆ ಪ್ರಿನ್ಸಿಪಾಲ್ ಕೆಲಸ ಏನು ಪಾಠ ಹೇಳೋ ಕೆಲಸ ಇಲ್ಲ ಆದರೆ ಏನು ಮಾಡಬೇಕು ನಿರ್ವಹಣೆ ಮಾಡಬೇಕು ಎಲ್ಲ ಟೀಚರ್ಸ್ ಹತ್ರ ಅವರು ಸರಿಯಾಗಿ ಪಾಠ ಹೇಳ್ತಾ ಇದ್ದಾರಾ ಇಲ್ವಾ ಈ ಕರ್ತವ್ಯವನ್ನು ನೋಡ್ಕೊಳ್ಳೋದೇ ಅವ್ರ ಕೆಲಸ ಅವರನ್ನು ಓದ್ಕೊಳ್ಳೋಕ್ಕಾಗೋದೇ ಇಲ್ಲ ಅವರು ಪಾಠವನ್ನು ಹೇಳಲಿಕ್ಕೂ ಆಗೋದಿಲ್ಲ ಆದರೆ ಈ ಥರ ಸಂಪ್ರದಾಯ ನಮ್ಮಲ್ಲಿದೆ ಚೆನ್ನಾಗಿ ಒಂದು ಒಳ್ಳೆ ಕೆಲಸ ಮಾಡೋನ್ನು ಮೇಲೆ ಕೂಡಿಸ್ಬಿಡ್ತೀವಿ ಹಾಗೆ ಇಲ್ಲಿ ಏನು ಹೇಳ್ತಾರೆ ಸ್ವಭಾವ ಯಾವುದಿದೆಯೋ ಅದನ್ನು ನಾವು ಮಾಡಬೇಕೇ ವಿನಃ ಅನ್ಯವನ್ನಲ್ಲ ಈ ಕಾರಣಕ್ಕಾಗಿ ತಂದೆ ತಾಯಿ ತಮ್ಮ ಅಭಿರುಚಿಗಳನ್ನು ಮಕ್ಕಳ ಮೇಲೆ ಹೇರದೆ ಮಕ್ಕಳ ನಿಜ ಸ್ವಭಾವವನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಅವರ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು ಅಂದರೆ ಈಗ ನಮಗೆ ಸ್ವಭಾವ ಅಂತ ಬಂದು ಮತ್ತು ಮಕ್ಕಳ ಸ್ವಭಾವ ಅಂತ ನಮಗೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಇಲ್ಲೂ ಇಲ್ಲಿ ಸ್ವಭಾವ ಅಂತಂಬೋದು ಡೈರೆಕ್ಟ್ ಆಗಿ ಗೊತ್ತಾಗೋದಿಲ್ಲ ಆದರೆ ಸ್ವಭಾವ ಅಭಿವ್ಯಕ್ತ ಆಗತ್ತಲ್ವ ಅದು ನಾವು ಕಂಡು ಹಿಡ್ತೀವಲ್ಲ ಈಗ ಮಾವಿನ ಇವು ಮಾವಿನ ಹಣ್ಣಿನ ಮೂಲಭೂತವಾದ ಕ್ವಾಲಿಟಿ ಏನು ಸಿಹಿ ನಮಗೆ ಹೆಂಗೆ ಗೊತ್ತಾಯಿತು ಅದನ್ನು ತಿಂದ ಮೇಲೆ ಗೊತ್ತಾಯಿತು ಇದು ಸಿಹಿ ಅಂತ ಯಾಕೆಂತಂದರೆ ಮಾವಿನ ಹಣ್ಣಿನ ಥರ ಬೇರೆ ಹಣ್ಣು ಉಳಿರಲ್ಲ ಅದಕ್ಕೆ ಇದು ಮಾ ಎಕ್ಸ್ಕ್ಲೂಸಿವ್ ಟೇಸ್ಟ್ ಹಾಗೆ ನಮ್ಮ ಮಕ್ಕಳು ಎಕ್ಸ್ಕ್ಲೂಸಿವ್ ಆಗಿ ಯಾವುದರ ಮೇಲೆ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂತಂಬುದು ನಾವು ಗ್ರಹಿಸಬೇಕು ಆಟಗಳ ಮೇಲೆ ಉತ್ಸಾಹ ತೋರಿಸ್ತಾ ಇದ್ದಾರಾ ಓದಿನ ಮೇಲೆ ಓದಿನಲ್ಲಿ ಯಾವ ವಿಷಯದ ಮೇಲೆ ಹೆಚ್ಚು ಉತ್ಸಾಹ ತೋರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿ ಅದಕ್ಕೆ ಅವರಿಗೆ ಬೇಕಾದಂಥ ಶಿಕ್ಷಣೆಯನ್ನು ಕೊಡಬೇಕು ಇಲ್ಲ ಪಕ್ಕದವನು ಹೀಗೆ ಓದಿದ್ದಾನೆ ಅವನು ಫಾರಿನ್ನಿಗೆ ಹೋಗಿದ್ದಾನೆ ಥರ ನೀನು ಓದಬೇಕು ನಮ್ಮ ಬಂಧು ಬಳಗದ ಅವನು ಡಾಕ್ಟರ್ ಆಗಿದ್ದಾನೆ ಎರಡು ಕೈಯಿಂದ ನಾಲ್ಕು ಕೈಯಿಂದ ಸಂಪಾದನೆ ಮಾಡ್ತಾ ಇದ್ದಾನೆ ನೀನು ಅದೇ ತರ ಆಗಬೇಕು ಈ ತರ ಪಕ್ಕದವನನ್ನು ನೋಡಿ ಟ್ರೆಂಡ್ ಯಾವುದಿದೆಯೋ ಅದನ್ನು ನೋಡಿ ಓದಿಸಿದ್ರೆ ಏನಾಗುತ್ತೆ ನೀವು ಆ ಉದ್ಯೋಗಕ್ಕೆ ಬೇಕಾದ್ರೆ ಮಾಡಬಹುದು ಆದರೆ ಹಂಡ್ರೆಡ್ ಪರ್ಸೆಂಟ್ ಆ ಜಾಬ್ ಅನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಮಕ್ಕಳ ಪ್ರತಿಭೆ ಅವರ ಸಹಜವಾದ ಸ್ವಭಾವದಲ್ಲಿ ಇದೆ ಪ್ರತಿಯೊಬ್ಬನು ತನ್ನ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕೇ ಹೊರತು ಇನ್ಯಾರದ್ದು ಧರ್ಮವನ್ನು ಅನುಸರಿಸುವಂತಿಲ್ಲ ಇಲ್ಲಿ ಕೃಷ್ಣ ಹೇಳ್ತಾನೆ ನಿನ್ನ ಸ್ವಧರ್ಮ ಆಚರಣೆಯಲ್ಲಿ ಏನಾದರೂ ತೊಂದರೆ ಇದ್ದರೂ ಪರವಾಗಿಲ್ಲ ನ್ಯೂನ್ಯತೆ ಇದ್ದರೂ ಪರವಾಗಿಲ್ಲ ಅದಷ್ಟು ಶ್ರೇಷ್ಠವಾದದ್ರೂ ಪರವಾಗಿಲ್ಲ ಅದು ಪರಿಕೀಯ ಧರ್ಮವನ್ನು ಆಚರಿಸುವುದಕ್ಕಿಂತ ತುಂಬ ಶ್ರೇಷ್ಠ ಇನ್ನೊಬ್ಬರ ಧರ್ಮವನ್ನು ಆಚರಣೆ ಮಾಡಬೇಡ ಈ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳುವಂಥ ವಿಷಯ ಏನಂತಂದರೆ ಅರ್ಜುನ ಯಾವ ಧರ್ಮವನ್ನು ಹಿಡ್ಕೊಂಡಿದ್ದಾನೆ ಬ್ರಾಹ್ಮಣ ಧರ್ಮವನ್ನು ಹಿಡ್ಕೊಂಡಿದ್ದಾನೆ ಬ್ರಾಹ್ಮಣನಿಗಿರುವಂಥ ಧರ್ಮ ಏನು ಭೂತದಯೆ ಎಲ್ಲ ಭೂತಗಳನ್ನು ನೋಡೋ ಏಕೆಂದರೆ ನಮ್ಮ ಜೊತೆಗಿರುವಂಥ ಅನೇಕ ಜೀವರಾಶಿಗಳನ್ನು ನೋಡುವ ಮೇಲೆ ಅವನಿಗೆ ಅನುಕಂಪೆ ಇರುತ್ತೆ ಕೈಂಡ್ನೆಸ್ ಇರುತ್ತೆ ಅವು ಕೂಡ ನಮ್ಮ ಥರ ಜೀವಗಳೇ ಅಲ್ವಾ ನನ್ನಲ್ಲಿರುವಂಥ ಒಂದು ಜೀವವೇ ಅದರಲ್ಲಿ ಕೂಡ ಇದಲ್ವ ನಾಳೆ ನಾವು ಗರಡು ಪ್ರಾಣಗಳು ಅದು ಇದು ಓದ್ಕೊಂಡಿರ್ತೀವಿ ನಾವು ಬರೋ ಜನ್ಮದಲ್ಲಿ ನಾವು ಕೂಡ ಆ ಥರ ನಾಯಿ ನಮ್ಮ ಜೀವ ನಾಯಿ ಶರೀರದಲ್ಲಿ ಹೋಗಬೋದೇನು ಈ ಥರ ಆಲೋಚನೆ ಮಾಡ್ತಾನೆ ಅವನು ಪ್ರಾಣಿಗಳ ಮೇಲೆ ವಸ್ತುಗಳ ಮೇಲೆ ವಿಷಯಗಳ ಮೇಲೆ ಮನುಷ್ಯರ ಮೇಲೆ ಅವನಿಗೆ ಅನುಕಂಪೆ ಇರುತ್ತೆ ಇದು ಬ್ರಾಹ್ಮಣ ಧರ್ಮ ಅವನು ಎಲ್ಲರ ಹತ್ರ ಈ ಥರನೇ ಇರ್ತಾನೆ ಅದಕ್ಕೆ ಅವನಿಗೆ ಕೋಪ ಬರೋದಿಲ್ಲ ಕ್ಷತ್ರಿಯ ಬ್ರಾಹ್ಮಣ ಧರ್ಮವನ್ನು ಆಚರಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅವನು ಎಲ್ಲವನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹೋಗಬೇಕಾಗತ್ತೆ ಯಾರಿಗೂ ಕೂಡ ಶಿಕ್ಷೆ ಕೊಡಲಿಕ್ಕಾಗೋದಿಲ್ಲ ಈಗ ಸರ್ಕಾರ ನಮ್ಮಲ್ಲಿ ಏನಿದೆ ಯಾರಿಗಾದರೂ ಒಬ್ಬ ಮನ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಶಿಕ್ಷೆ ಕೊಟ್ಟರೆ ನಾವು ಅದನ್ನು ಏನು ಮಾಡ್ತೀವಿ ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು ಎಷ್ಟು ನೋವಾಗ್ತದೆ ಹೀಗೆಲ್ಲ ಮಾಡಬಾರ್ದು ಹಿಂದೆ ಶಾಲೆಯಲ್ಲಿ ಟೀಚರ್ಸು ಮಕ್ಕಳನ್ನು ಹೊಡಿತಾ ಇದ್ದರು ಯಾಕೆಂತಂದರೆ ಬರಬೇಕಲ್ಲ ಮಕ್ಕಳನ್ನು ಸ್ವಲ್ಪ ಫೋರ್ಸ್ ಮಾಡಿದ್ರೇ ಅವ್ರಿಗೆ ಭಯ ಅಂತಂದಿದ್ರೇ ಓದ್ತಾರೆ ಅದೇನಾಯ್ತು ಈಗ ಮಕ್ಕಳನ್ನು ಹೊಡಿಬಾರ್ದು ಮಕ್ಕಳನ್ನು ಯಾರಾದರೂ ಹೊಡೆದ್ರು ಅಂದ್ಕೊಡಿ ಏನು ಮಾಡ್ತಾರೆ ಇಮಿಡಿಯೇಟ್ಲಿ ಸೆಲ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ ಫೇಸ್ಬುಕ್ಕಲ್ಲಿ ಇಡ್ತಾರೆ ಸೊ ಇಂತಿಂಥ ಶಾಲೆಯಲ್ಲಿ ಇಂತಿಂಥ ಟೀಚರು ತುಂಬ ನರಮೇಧವನ್ನು ಮಾಡಿದ್ದಾನೆ ಅವನು ಆ ಸಂದರ್ಭ ಯಾಕೆ ಹೊಡೆದಿದ್ದಾನೋ ಏನೋ ಗೊತ್ತಿರಲ್ಲ ಆದರೆ ಆ ಹೊಡೆಯೋದನ್ನೇ ಫಸ್ಟಿಂದ ಲಾಸ್ಟ್ವರೆಗೂ ರಿಪೀಟ್ ಮಾಡಿ 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 ಟಿ ವಿ ಚಾನಲ್ ತೋರಿಸಿದ್ರೆ ಈ ಟೀಚರಿಗೆ ಹೊಡೆಯೋದು ಬಿಟ್ಟರೆ ಬೇರೆ ಕೆಲಸ ಏನಿಲ್ಲವೇನೋ ಅಂತ ಅನಿಸುತ್ತೆ ಪಾಪ ಏನು ತಪ್ಪು ಮಾಡಿದಾನೋ ಗೊತ್ತಿಲ್ಲ ಆ ಕ್ಷಣಕಾಲದಲ್ಲಿ ಏನೋ ಪಾಪ ಹೊಡೆದಿರ್ತಾನೆ ಅದನ್ನು ಸ್ಲೋ ಮೋಷನ್ ಆಗೋ ಫಾಸ್ಟ್ ಮೋಷನ್ ಆಗೋ ಮತ್ತೆ ರಿಪೀಟ್ ಮಾಡಿ ಎಲ್ಲ ಆ್ಯಂಗಲಲ್ಲಿ ತೋರಿಸಿದ್ರೆ ಏನಾಗುತ್ತೆ ಸಿನಿಮಾದಲ್ಲಿ ಹೀರೋ ಫೈಟ್ ಮಾಡಿದಂಗೆ ಕಾಣುತ್ತೆ ನೀವು ನೋಡಿ ಸಿನಿಮಾದಲ್ಲಿ ಫೈಟ್ ಮಾಡೋ ಸೀನ್ ಕಾಣುತ್ತೆ ಅಂದ್ಕೊಳ್ಳಿ ಹೀರೋ ಎಷ್ಟು ಉಗ್ರ ಸ್ವಭಾವಿಯಾಗಿದ್ದಾನೆ ಅವನು ಎಷ್ಟು ಇವನನ್ನು ಹೊಡಲಿಕ್ಕೆ ಬೇಕಾದಂಥ ಶಕ್ತಿ ಇದೆ ಅಂತ ಅನಿಸುತ್ತೆ ನೀವು ಅದೇ ಶೂಟಿಂಗ್ ಮಾಡೋ ಕಲೆಕ್ಟ್ ನೋಡಿ ಹೆಂಗೆ ಹೊಡಿತಾ ಇರ್ತಾನೆ ಅವರು ಸುಮ್ಮನೆ ಆ್ಯಕ್ಟ್ ಮಾಡ್ತಿರ್ತಾರೆ ನಕ್ಕಂದು ಸೀನ್ ನೀವು ಶೂಟಿಂಗ್ ನೋಡಿಬಿಟ್ರೆ ಇದೇನು ಸಿನಿಮಾನ ಅಂತ ಅನಿಸುತ್ತೆ ಯಾಕೆಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲ್ಲ ಒಂದೇ ಟೇಕ್ ಅನೇಕ ಥರ ಟೇಕ್ ಮಾಡ್ತಾರೆ ಒಂದೇ ಆ್ಯಂಗಲಲ್ಲಿ ನಮ್ಮ ನಮ್ಮದು ಕಣ್ಣುಗಳಿರೋದು ಒಂದೇ ಆ್ಯಂಗಲಲ್ಲೇ ನೋಡ್ತವೆ ಅಲ್ಲೇನು ಅವನ ನಿಜವಾಗ ಅವನಿಗೆ ತಗಲೋದೂ ಇಲ್ಲ ಶ್ ಶಬ್ದನೂ ಇರೋಲ್ಲ ಆದರೆ ಸಿನಿಮಾದಲ್ಲಿ ಹೆಂಗೆ ನೋಡಿಸ್ತಾನೆ ಕ್ಲೋಸ್ ಅಪ್ ಆಗಿ ತೋರಿಸ್ತಾನೆ ಹತ್ತು ಆ್ಯಂಗಲಲ್ಲಿ ತೋರಿಸ್ತಾನೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ಕ್ರೀಸ್ ಮಾಡ್ತಾನೆ ಶಬ್ದಗಳನ್ನು ಭಯಂಕರವಾಗಿರ್ತಾನೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರಿಂದನೇ ಆ ಸಿಚ್ಯುವೇಷನ್ಲಿ ಯಾರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ತದೆ ಅದು ಈ ವಿಷಯ ನಮಗೆ ಅರ್ಥ ಆಗೋದಿಲ್ಲ ಸಿನಿಮಾದಲ್ಲಾಗಲಿ ಸೀರಿಯಲಲ್ಲಾಗಲಿ ಮನುಷ್ಯನ ಸ್ವಭಾವ ಅವನು ಒಳಗಿರುವಂಥ ಆಲೋಚನೆಗಳು ವ್ಯಕ್ತಪಡಿಸಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂದಲೇ ಸಾಧ್ಯ ಅದಕ್ಕೆ ಹೀರೋ ಅಳ್ತಾ ಇದ್ದಾನೆ ಅಂತಂದರೆ ಆ ಅಳುವಿನ ತೀವ್ರತೆ ಎಷ್ಟಿರಬೇಕು ಅಂತಂಬೋದು ಆ ಬ್ಯಾಕ್ಗ್ರೌಂಡಲ್ಲಿ ಒಂದು ವಿಷಾದಕರವಾದಂಥ ಒಂದು ವೈಲನ್ ಹಾಕ್ಬಿಟ್ರು ಅಂದ್ಕೊಳ್ಳಿ ಅವಾಗ ನಮಗೇನಂತ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅದೇ ಆ ಸಮಯದಲ್ಲಿ ಮಂಗಳ ವಾದ್ಯಗಳು ಹಾಕಿ ಅವನು ಅಳ್ತಾ ಇರ್ತಾನೆ ಮಂಗಳ ವಾದ್ಯಗಳು ಹಾಕಿದರೆ ಏನು ಅನಿಸುತ್ತೆ ಅಯ್ಯೋ ಅವ್ರ ಮಗಳಿಗೆ ಮದುವೆ ಮಾಡ್ತಾ ಇದ್ದಾನೇನು ಪಾಪ ಆ ಕಣ್ಣಲ್ಲಿ ನೀರು ಬರ್ತಾ ಇದೆ ಸೇಮ್ ಅದೇ ನೀರೇ ಏನು ಡಿಫ್ರೆನ್ಸ್ ಇಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೇಂಜ್ ಮಾಡಿದ್ರೆ ಎಲ್ಲವೂ ಬದಲಾಗ್ತದೆ ಸೊ ಈ ತರ ಇರುತ್ತೆ ಇದು ನಿಜವಾಗಿ ನೋಡ್ರೆ ಆಕ್ಟಿಂಗ್ ಅನ್ಸುತ್ತೆ ಸೊ ಹಾಗಾಗಿ ಈ ಇಲ್ಲಿ ವಿಷಯ ಏನಂತಂದ್ರೆ ಸ್ವಭಾವ ಏನಿದೆ ಅದನ್ನೇ ಮಾಡಬೇಕು ಈ ಅರ್ಜುನ ಏನು ಮಾಡ್ತಾನೆ ಬ್ರಾಹ್ಮಣ ಸ್ವಭಾವವನ್ನು ತನ್ನ ಸ್ವಧರ್ಮ ಅಂತಕೊಂಡ್ಬಿಟ್ಟಿದ್ದಾನೆ ಆ ಟೈಮಲ್ಲಿ ಅಂತಂದರೆ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರ ಮೇಲಿರುವಂತ ಅನುಕಂಪೆ ಅವನನ್ನ ಬ್ರಾಹ್ಮಣ ಸ್ವಭಾವದ ಕಡೆ ಅನು ಅನುಸರಿಸುವಂತೆ ಮಾಡ್ತಾಯಿದೆ ಯಾಕಂದರೆ ತನಗಿಷ್ಟ ನನಗಿಷ್ಟವಾದದ್ದನ್ನು ಯಾವಾಗೂ ಕೂಡ ನಾನು ನಾಶನ ಮಾಡಿಕೊಳ್ಳಿಕ್ಕೆ ಇಷ್ಟಪಡಲ್ಲ ನಾನು ಆದರೆ ಕ್ಷತ್ರಿಯ ಧರ್ಮ ಹಂಗಲ್ಲ ಅದಕ್ಕೆ ಕ್ಷತ್ರಿಯರಿಗೆ ನೋಡಿ ಕ್ಷತ್ರಿಯರ ಪಕ್ಕದಲ್ಲಿ ಮಂತ್ರಿ ಯಾವಾಗೂ ಬ್ರಾಹ್ಮಣನೇ ಆಗಿರ್ತಾನೆ ಯಾಕೆಂದರೆ ಕ್ಷತ್ರಿಯಗೆ ಅವನು ಹೇಗೆ ಹೊಡಿಬೇಕು ಹೇಗೆ ಯುದ್ಧ ಮಾಡಬೇಕು ಯಾವ ಸಮಯದಲ್ಲಿ ಯುದ್ಧ ಮಾಡಬೇಕು ಯುದ್ಧದ ಧರ್ಮ ಏನು ಅಷ್ಟೇ ಗೊತ್ತಿರುತ್ತೆ ಅವನಿಗೆ ಅವನಿಗೆ ಈ ಕರ್ಮ ಸಿದ್ಧಾಂತಗಳು ಇದೆಲ್ಲ ಅವನಿಗೆ ಗೊತ್ತಿರೋದಿಲ್ಲ ಗೊತ್ತಿದ್ರೆ ಏನಾಗುತ್ತೆ ಅವನು ರಾಜ್ಯ ಪರಿಪಾಲನೆ ಆಗೋದಿಲ್ಲ ಅದಕ್ಕೆ ಮಂತ್ರಿ ಅಂತ ಒಬ್ಬನಿರ್ತಾನೆ ಅವನಿಗೆಲ್ಲ ಗೊತ್ತಿರುತ್ತೆ ಇವನು ಪರಸ್ಪರ ಒಬ್ಬರನ್ನೊಬ್ಬರು ಕನ್ಸಲ್ಟ್ ಮಾಡಿಕೊಳ್ಳಬೇಕು ಇವನು ರಾಜ ಆದವನು ಮಂತ್ರಿಯನ್ನು ಕೇಳ್ತಾನೆ ಇದನ್ನು ನೀವು ಏನು ಹೇಳುತ್ತೆ ಶಾಸ್ತ್ರ ಆ ಥರ ನಾನು ಮಾಡಿಬಿಡ್ತೀನಿ ಅಷ್ಟೆ ನನಗೆ ಆ ವಿಷಯ ಎಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಏನಾಗುತ್ತೆ ನೀವು ಮಾಡೋಕ್ಕಾಗೋದಿಲ್ಲ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಅಂದ್ಕೊಳ್ಳಿ ಸರ್ಕಾರ ಕೆಲವಿನ ಗೈಡ್ಲೈನ್ಸ್ ಕೊಡುತ್ತೆ ಆ ಗೈಡ್ಲೈನ್ಸ್ ಪ್ರಕಾರ ನೀನು ಫಾಲೋ ಆದ್ರೇ ನಿ ಡ್ರೈವಿಂಗ್ ಲೈಸೆನ್ಸ್ ಕೊಡುತ್ತೆ ಒಂದು ವೇಳೆ ನಿಜವಾಗಲೂ ಅದಕ್ಕೊಂದು ಮ್ಯಾನ್ಯುವಲ್ ಕೊಡ್ತಾರೆ ಈ ಅದಕ್ಕೊಂದು ನಿಮಗೆ ಟ್ರಾಫಿಕ್ ಇಂಡಿಯನ್ ಟ್ರಾಫಿಕ್ ಸಂಬಂಧಪಟ್ಟದ್ದು ನೋಡಿದ್ರೆ ಒಂದು ದೊಡ್ಡ ಗ್ರಂಥ ಇರುತ್ತೆ ಆ ಗ್ರಂಥದಲ್ಲಿ ಹೀಗೆ ಡ್ರೈವ್ ಮಾಡಬೇಕು ಹೀಗೆ ಹೋಗಬೇಕು ಯಾರಾದರೂ ಬಂದಾಗ ಹೀಗೆ ವರ್ತನೆ ಮಾಡಬೇಕು ಅಂತ ಇರುತ್ತೆ ನೀವು ಅದನ್ನು ಓದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಪರಿಪಾಲನೆ ಮಾಡಬೇಕಾದ್ರೆ ನೀವು ಆಫೀಸಿಂದ ಮನೆಗೆ ಸೇರಲಿಕ್ಕೆ ಒಂದು ಡೇ ಹಿಡಿಯುತ್ತೆ ಅಷ್ಟು ರೂಲ್ಸ್ ಫಾಲೋ ಆಗಬೇಕಾಗತ್ತೆ ಆದರೆ ನಾವೇನು ಮಾಡ್ತೀವಿ ಅಷ್ಟು ಪುಸ್ತಕದಲ್ಲಿರುತ್ತೆ ಅಷ್ಟು ರೂಲ್ ಫಾಲೋ ಆಗಲ್ಲ ನಾವು ಗ್ರೀನ್ ಲೈಟು ರೆಡ್ ಲೈಟು ಮತ್ತು ಆರೆಂಜ್ ಲೈಟು ಇಷ್ಟು ಫಾಲೋ ಆಗ್ತೀವಿ ಪಕ್ಕದಲ್ಲಿ ಯಾರಿದ್ದಾನೆ ಈ ಪಕ್ಕದಲ್ಲಿ ಯಾರಿದ್ದಾನೆ ಯಾರು ಫಸ್ಟ್ ಓವರ್ಟೇಕ್ ಮಾಡಬೇಕು ಡಿಬ್ ಮಂಡ್ ಡಿಪ್ ಹೈಂಗೂಡಬೇಕು ಯಾವಾಗ ಬ್ರಿ ಸ್ಟಾಪ್ ಮಾಡಬೇಕು ಇಷ್ಟು ಗೊತ್ತಿರುತ್ತೆ ಅಷ್ಟೇ ಪುಸ್ತಕದಲ್ಲಿರೋದೆಲ್ಲವನ್ನು ನೀವು ಕಲ್ತ್ಕೊಂಡ್ರೆ ನೀವು ಫಾಲೋ ಆಗಬೇಕಾದ್ರೆ ಮನೆಯಿಂದ ಹೊರಗಡೆ ಗಾಡಿ ತೆಗಲಿಕ್ಕಾಗೋದಿಲ್ಲ ಅದೇ ರಾಜನಿಗೇನು ಬೇಕು ಅವನಿಗೆ ಬೇಕಾದಂಥ ಧರ್ಮ ಇರಬೇಕು ಯುದ್ಧವನ್ನು ಹೇಗೆ ಮಾಡಬೇಕು ಯಾವಾಗ ಯುದ್ಧ ಶುರು ಮಾಡಬೇಕು ಯಾವಾಗ ಸ್ಟಾಪ್ ಮಾಡಬೇಕು ಹೇಗೆ ಯುದ್ಧ ಮಾಡಬೇಕು ಹಿಂಸಾಯುತವಾಗಿ ತುಂಬ ಕ್ರೂರವಾಗಿ ಯುದ್ಧ ಯಾವಾಗ ಮಾಡಬೇಕು ಇದೆಲ್ಲ ಕೂಡ ರಾಜನಿಗೆ ಗೊತ್ತಿರಬೇಕು ಇದನ್ನು ಛತ್ರಿ ತಿಳ್ಕೊತಾನೆ ಈ ಬ್ರಾಹ್ಮಣ ಏನು ಮಾಡ್ತಾನೆ ಯಾವ ತಪ್ಪು ಮಾಡಿದ್ದಾನೆ ಈ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಈ ಶಿಕ್ಷೆ ಕೊಡೋದರಿಂದ ಅವನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಬದಲಾವಣೆ ಆಗಬೇಕು ಸುಮ್ಮನೆ ಶಿಕ್ಷೆ ಕೊಟ್ಬಿಟ್ಟಿದ್ದೀವಿ ಅಂತ ಅಂದರೆ ಅವನು ಇನ್ನಿಷ್ಟು ದೊಡ್ಡ ದೊಡ್ಡ ರೌಡಿ ಅದು ಅನ್ಕೊಳ್ಳಿ ಏನು ಮಾಡ್ತೀವಿ ನಿಮಗೆ ಈ ಕಾನೂನಲ್ಲಿ ಕೂಡ ಶಿಕ್ಷೆ ಕೊಡ್ತೀವಿ ನಮ್ಮ ಶಿಕ್ಷಾಸ್ಪೃತಿಯಲ್ಲಿ ನೋಡಿದರೆ ಒಬ್ಬನಿಗೆ ತುಂಬ ಇವನಿನ್ನ ಬದಲಾಗೋದಿಲ್ಲ ಇವನಿಂದ ತುಂಬ ಕಷ್ಟ ಅಂದಾಗ ಏನು ಮಾಡ್ತೀವಿ ಅವನ ಲೈಫ್ ಲಾಂಗಲ್ಲಿ ಜೈಲಲ್ಲಿ ಹಾಕ್ತೀವಿ ಇವನು ಜೈಲಲ್ಲಿದ್ದರೂ ಕೂಡ ಬೇರೆಯವ್ರನ್ನ ಕಷ್ಟ ತುಂಬ ಕೆಡಿಸಿಬಿಡ್ತಾನೆ ಸಮಾಜದಲ್ಲಿ ಮಾಡಬಾರ್ದಂಥ ದೊಡ್ಡ ಪಾಪ ಮಾಡಿದ್ದಾನೆ ಅಂತಂದರೆ ಅವನು ನೇಣಾಗ್ಬಿಡ್ತೀವಿ ಹ್ಯಾಂಗ್ ಮಾಡ್ತೀವಿ ಇವನಲ್ಲಿ ಬದಲಾವಣೆ ಆಗತ್ತೆ ಅಂತ ಸ್ವಲ್ಪ ವಿಶ್ವಾಸ ಮಾಡಿದರೆ ಅವಾಗ ಅವನಿಗೆ ಒಂದು ಫೈವ್ ಇಯರ್ಸು ಟೆನ್ ಇಯರ್ಸು ಬದಲಾವಣೆ ಆಗಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅದಕ್ಕೆ ನಮ್ಮ ಶಿಕ್ಷಾ ಸ್ಮೃತಿಯಲ್ಲಿ ಮಾಡೋ ಕಾಲಕ್ಕೆ ಯಾವ ತಪ್ಪು ಮಾಡಿದರೆ ಯಾವ ಎಷ್ಟು ವರ್ಷ ಶಿಕ್ಷೆ ಕೊಡಬೇಕು ಅಂತ ಮಾಡಿದ್ದಾರೆ ತುಂಬ ಎಚ್ಚರಿಕೆಯಿಂದ ಮಾಡಿದ್ದಾರೆ ಅದು ಸುಮ್ಮನೆ ಕಾಯ ಯಾವುದೋ ಒಂದು ಮಾಡಿದ್ದಲ್ಲ ಇಂಥ ತಪ್ಪು ಮಾಡಿದವನಿಗೆ ಅವನ ಮನಸ್ಥಿತಿ ಹೇಗಿರುತ್ತೆ ಆ ಮನಸ್ಥಿತಿ ಮತ್ತೆ ನಾರ್ಮಲ್ ಆಗಬೇಕಾದರೆ ಅವನಲ್ಲಿ ಪರ್ಯವಸಾನ ಬರಬೇಕಾದರೆ ಎಷ್ಟು ವರ್ಷಗಳಿಡುತ್ತೆ ಅದರ ಬೇಸ್ ಮೇಲೆ ಈ ಶಿಕ್ಷೆಗಳೆಲ್ಲ ಮಾಡಿದ್ದಾರೆ ಸುಮ್ಮನೆ ಮಾಡಿದ್ದಲ್ಲ ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ ಬ್ರಾಹ್ಮಣನಿಗೆ ಗೊತ್ತಿರುತ್ತೆ ಇವನು ಏನು ಶಿಕ್ಷೆ ಕೊಡಬೇಕು ಅಂತ ಮಾತ್ರ ಬ್ರಾಹ್ಮಣ ಹೇಳ್ತಾನೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬಂದು ಕ್ಷತ್ರಿಯ ಯಾಕೆಂದರೆ ಬ್ರಾಹ್ಮಣ ಇಂಪ್ಲಿಮೆಂಟ್ ಮಾಡಲಾರ ಯಾಕೆಂತಂದ್ರೆ ಅವನು ಹೇಳ್ತಾನೆ ಈ ಇಂಥ ತಪ್ಪು ಮಾಡಿದವನು ಇಂಥ ಶಿಕ್ಷೆ ಹಾಕಬೇಕು ಅಂತ ಹೇಳಿದೆ ಅಂತ ಹೇಳ್ತಾನೆ ಅಷ್ಟೆ ಅವನನ್ನೇ ಶಿಕ್ಷೆ ಹಾಕಬೇಕು ಅಂತಂದರೆ ಬ್ರಾಹ್ಮಣ ಏನು ಮಾಡ್ತಾನೆ ಎಲ್ಲರನ್ನೂ ಸಮಾನವಾಗಿಯೇ ನೋಡ್ತಾನೆ ಸೊ ಯಾವುದೋ ಒಂದು ಹಿಂದಿನ ಜನ್ಮ ಕರ್ಮದಿಂದ ಇವನು ತಪ್ಪು ಮಾಡಿದ್ದಾನೆ ಇವನು ಸ್ವತಃ ಮಾಡಿಲ್ಲ ಅಂತ ಅವನು ಬಿಟ್ಬಿಡ್ರಿ ಅಂತ ಹೇಳ್ತಾನೆ ಬ್ರಾಹ್ಮಣ ಆದರೆ ನಿಮಗೆ ಗೊತ್ತಿದೆ ಗೊತ್ತಿದೆ ಗೌತಮಿಯ ಕತೆ ಒಂದು ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದರು ಬ್ರಾಹ್ಮಣ ಸ್ತ್ರೀಗೆ ತನ್ನ ಮಗು ಕರ್ಕೊಂಡು ಹೋಗಿ ಒಂದು ಕಾಷ್ಟಗಳನ್ನು ಮನೆಗೆ ಅಡಿಗೆ ಮಾಡಲಿಕ್ಕೆ ಬೇಕಾದಂಥ ಒಣ ಕಟ್ಟಿಗೆಯನ್ನು ತರಲಿಕ್ಕೆ ಹೋಗ್ತಾಳೆ ತನ್ನ ಮಗುವನ್ನು ಕರ್ಕೊಂಡು ಹೋಗ್ತಾಳೆ ಮಗುವನ್ನು ಒಂದು ಕಡೆ ಬಿಟ್ಟು ಕಟ್ಟಿಗೆಯನ್ನು ಹೊಡಿತಾ ಇರ್ತಾಳೆ ಬ್ರಾಹ್ಮಣ ಸ್ತ್ರೀ ಎಲ್ಲೋರಿಂದಾನ ಒಂದು ಹಾವು ಬಂದು ಆ ಮಗುವನ್ನು ಕಚ್ಚಿಬಿಡ್ತದೆ ಆ ಮಗು ಪ್ರಾಣ ಬಿಟ್ಟುಬಿಡ್ತದೆ ತಾಯಿ ಮಗುವಿನ ಮುಂದೆ ಬಂದು ರೋದನೆ ಮಾಡ್ತಿರ್ತಾರೆ ಹೂವು ಅಂತ ಅಳತಿರ್ತಾಳೆ ಸುತ್ತು ಎಲ್ಲ ಜನರು ಬರ್ತಾರೆ ಏನಾಯ್ತು ಅಂತ ನೋಡ್ತಾರೆ ಒಂದು ಹಾವು ಕೊಂದು ಹಿಂಗೆ ಹೋಗಿದೆ ಅಂತಂದಾಗ ಏನು ಮಾಡ್ತಾನೆ ಆ ಹಾವನ್ನು ಹಿಡಿದು ಕರ ತೊಗೊಂಡು ಬರ್ತಾನೆ ತೊಗೊಂಡು ಬಂದು ತಾಯಿ ನಿನ್ನ ಮಗನ ಕೊಂದಂಥ ಈ ಹಾವನ್ನು ಹೇಗೆ ಸಾಯಿಸ್ಲಿಕ್ಕೆ ನೀ ಬಯಸಪಡ್ ಬಯಸ್ತಿ ನೀನು ಹೇಳೋ ನಿನ್ನ ಸಿಟ್ ನಿನ್ನ ಒಳಗಿರುವಂಥ ಏನು ಇದಿದೆ ಕೋಪ ಇದೆ ನಾ ಅದು ಆ ಥರ ನಾನು ಇದನ್ನು ಕೊಲ್ತೀನಿ ಅಟ್ಲೀಸ್ಟ್ ನಿ ಸ್ವಲ್ಪ ಆರೋ ಶಾಂತಿ ಆಗುತ್ತೆ ಆ ಉದ್ದೇಶದಿಂದ ಹೇಳ್ತಾನೆ ಆಗ ಬ್ರಾಹ್ಮಣಸ್ತ್ರೀ ಏನು ಹೇಳ್ತಾಳೆ ನನ್ನ ಮಗನ ಆಯುಷ್ಯ ಹೋಗಿದೆ ಹಾಗಾಗಿ ಅವನು ನನ್ನ ಬಿಟ್ಟು ಹೋದ ಈ ಹಾವು ಬಂದು ನಿಮಿತ್ತ ಮಾತ್ರ ಅದನ್ನ ಯಾಕೆ ಕೊಲ್ತಿ ಅದರ ಕೆಲಸ ಅದು ಮಾಡಿದೆ ಅದನ್ನು ಬಿಟ್ಟು ಬಿಡು ಅಂತ ಹೇಳ್ತಾಳೆ ಸೊ ಬ್ರಾಹ್ಮಣದರ್ ಮಾರು ಇದು ಮಾಡ್ಬೇಕು ಇಲ್ಲಿ ಕ್ಷತ್ರಿಯನಾದಂಥ ಅರ್ಜುನ ಬ್ರಾಹ್ಮಣನ ಕೆಲಸ ಮಾಡಿದರೆ ಅಲ್ಲಿ ಯುದ್ಧ ಮಾಡೋದು ಯಾರು ಸೊ ಬ್ರಾಹ್ಮಣನಾದವನು ಕ್ಷತ್ರಿಯವಾದಂಥ ಕೆಲಸ ಮಾಡಿದರೆ ಅವನು ತುಂಬ ಬ್ರೂಟಲ್ ಆಗಿ ಮಾಡ್ತಾನೆ ಅವನಿಗೆ ಅವನು ಅಂದುಕೊಂಡಿದ್ದೇ ವೇದ ಹಿಟ್ಲರ್ ನೋಡಿಲ್ವಾ ಎಷ್ಟೋ ಜನ ನೋಡ್ತಾ ಇದ್ದೀವಿ ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಇರಲ್ಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಕೂಡ ಇರಲ್ಲ ಅವರಿಗೆ ಅವರಿಗೆ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಮಾಡಿಬಿಡ್ತಾ ಇರ್ತಾರೆ ಯಾವಾಗ ಬ್ರಾಹ್ಮಣನ ಬುದ್ಧಿ ಇರೋದಿಲ್ಲವೋ ಇಲ್ಲಿ ಮತ್ತೆ ಬ್ರಾಹ್ಮಣ ಅಂತಂದರೆ ಮತ್ತೆ ಶಿಕ ಜನಿವಾರ ಅಂತ ಅಂದುಕೊಳ್ಳಬೇಡಿ ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನವನ್ನು ಗೊತ್ತಿದ್ದವನು ಈ ಏನು ಪ್ರ ಈ ಭಗವಂತನ ಸೃಷ್ಟಿ ಏನಿದೆ ಈ ಭಗವಂತನ ಸಿಸ್ಟಮ್ ಹೇಗೆ ನಡೆಯುತ್ತೆ ಅಂತಂಬ ಒಂದು ಸಣ್ಣ ಕ್ಲಾರಿಟಿ ಇದ್ದವನು ಎಲ್ಲ ಗೊತ್ತಿರೋದು ಬೇಕಾಗಿಲ್ಲ ಸ್ವಲ್ಪ ಕ್ಲಾರಿಟಿ ಇರಬೇಕು ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಹೇಗೆ ಸ್ಥಿತಿ ಹೇಗೆ ಕಾಪಾಡ್ತಾನೆ ಹೇಗೆ ಸಂಹಾರ ಮಾಡ್ತಾನೆ ಇದು ಗೊತ್ತಿರಬೇಕು ಗಾಡ್ ದೇವರ ಬಗ್ಗೆ ಗೊತ್ತಿರಬೇಕು ಗಾಡ್ ಅಂದರೆ ಏನು ಜಿ ಫಾರ್ ಜನರೇಷನ್ ಓ ಫಾರ್ ಆಪರೇಷನ್ ಡಿ ಫಾರ್ ಡಿಸ್ಟ್ರಕ್ಷನ್ ಸೃಷ್ಟಿ ಸ್ಥಿತಿ ಲಯ ಇದರ ಬಗ್ಗೆ ಯಾರಿಗೆ ಗೊತ್ತಿದೆ ಅವನು ಬ್ರಾಹ್ಮಣ ಅಷ್ಟೇ ಆಗಲಿ ನಾವು ವಿಷಯಕ್ಕೋಸ್ಕರ ನಾವು ಇಷ್ಟು ಉದ್ವಪುಂಡ್ರ ತ್ರಿಪುಂಡ್ರ ದಾರಗಳನ್ನು ಮಾಡಿದ್ರು ಎಷ್ಟು ವೇದಗಳನ್ನು ಓದಿದರೆ ಬ್ರಾಹ್ಮಣ ಅಂತೆ ಅಲ್ವೇ ಅಲ್ಲ ಯಾಕೆಂದರೆ ರಾವಣಾಸರು ಕೂಡ ನಾಲ್ಕು ವೇದ ಓದಿದ್ದಾನೆ ಜಾತಿತಃ ಬ್ರಾಹ್ಮಣನೇ ಅವನು ಆದರೆ ಯಾ ಹೇಗೆ ಮಾಡಿದ ಬ್ರಾಹ್ಮಣ ಮಾಡಬೇಕಾದಂಥ ಒಂದು ಕೆಲಸವನ್ನು ಮಾಡಿಲ್ಲ ಜಾತಿ ಪ್ರಕಾರ ಬ್ರಾಹ್ಮಣನಷ್ಟೇ ಬಟ್ ವರ್ಣ ಬ್ರಾಹ್ಮಣನಲ್ಲ ಸ್ವಭಾವದ ಪ್ರಕಾರ ಬ್ರಾಹ್ಮಣ ಅಲ್ಲ ಅಲ್ಲಿ ಇಲ್ಲಿ ಹೇಳುವಂಥ ಉದ್ದೇಶ ಏನಂತಂದರೆ ಅರ್ಜುನ ನಿನ್ನ ಧರ್ಮವನ್ನು ನೀನು ಮಾಡಪ್ಪ ಪಕ್ಕದ ಧರ್ಮಕ್ಕೆ ಹೋಗಬೇಡ ಪಕ್ಕದ ಧರ್ಮ ತುಂಬ ಶ್ರೇಷ್ಠ ಇರ್ಬೋದು ಆದರೆ ನಿನ್ನ ಧರ್ಮವೇ ನೀನು ಮಾಡಬೇಕು ಪಕ್ಕದ ಧರ್ಮವನ್ನು ಮಾಡೋಂಗಿಲ್ಲ ಆ ಸಮಯದಲ್ಲಿ ಪ್ರಾಣಿಗಳ ಮೇಲೆ ಮನುಷ್ಯರ ಮೇಲೆ ಅನುಕಂಪ ಒಳ್ಳೆಯದೇ ಆದರೂ ಈಗ ನೀನು ಮಾಡೋ ಕೆಲಸ ಅದಲ್ಲ ಅದು ಮಾಡಬೇಕಾದ ಬ್ರಾಹ್ಮಣನಾಗಿರೋದು ಕೆಲಸ ಮಾಡಬೇಕು ಅದು ಮಾಡಬೇಕಾದ್ರೆ ಈ ಸಂದರ್ಭ ಅಲ್ಲ ನೀನು ಆವಾಗೇ ಹೇಳಬೇಕಾಯ್ತು ಯುದ್ಧಕ್ಕೆ ಬರೋದಕ್ಕೆ ಮುಂಚಿತವಾಗೇ ಹೇಳಬೇಕಾಯಿತು ಯುದ್ಧಕ್ಕೆ ಬಂದ ಮೇಲೆ ಎಲ್ಲ ಸಿದ್ಧ ಆದ ಮೇಲೆ ಈಗ ಬೇಡ ಅಂತಂದರೆ ಎಲ್ಲರ ಪರಿಸ್ಥಿತಿ ಏನಾದ್ರೆ ಅಯ್ಯೋ ಅರ್ಜುನನೇ ಬೇಡ ಅಂತಿದ್ದಾನೆ ನಮ್ಮ ನಾವು ಯಾಕೆ ಮಾಡಬೇಕು ಅಂತ ಎಲ್ಲರೂ ಬಿಟ್ಟುಬಿಡ್ತಾರೆ ಏನಾಗುತ್ತೆ ದುರ್ಯೋಧನ ಗೆಲ್ತಾನೆ ದುರ್ಯೋಧನ ಗೆದ್ದರೆ ಏನಾಗುತ್ತೆ ಅವನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಅಧರ್ಮವನ್ನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾನೆ ದೇಶದ ಜನರು ಅವನ ಪರಿಪಾಲನೆಯಲ್ಲಿ ರೋಧನೆ ಮಾಡ್ತಾರೆ ನೀವು ಒಬ್ಬ ತಪ್ಪು ಮಾಡೋದಕ್ಕೆ ಇಷ್ಟೆಲ್ಲ ಆಗ್ತದೆ ಅದಕ್ಕೆ ನಿನ್ನ ಧರ್ಮ ಯಾವುದು ನಿಂದು ಕ್ಷತ್ರಿಯ ಧರ್ಮ ಈ ಸಮಯದಲ್ಲಿ ಇದು ಒಳ್ಳೆಯದ ಕೆಟ್ಟದ್ದ ನಾನು ಗುರುಗಳು ಬಂಧುಗಳು ಇವ್ರು ಸಾಯ್ತಾರೆ ಅಂತಂಬ ಅನುಕಂಪೆ ಈಗ ಬೇಡ ಇದು ನಿನ್ನ ಧರ್ಮ ಅಲ್ಲ ನೀನು ಕ್ಷತ್ರಿಯ ಧರ್ಮ ಅದಕ್ಕೆ ನೋಡಿ ನೀವು ಕ್ಷತ್ರಿಯ ಧರ್ಮದಲ್ಲಿ ಸೇವಕರನ್ನೆಲ್ಲ ಕೂಡ ಜಾಸ್ತಿ ಬುದ್ಧಿ ಇಲ್ಲದೋರನ್ನೇ ಇಟ್ಕೊಳ್ತಾರೆ ತುಂಬ ಆಲೋಚನೆ ಮಾಡಿದ್ರೆ ಹೊಡಿ ಅಂತಂದರೆ ಹೊಡೆದು ಬರ್ತಾರೆ ಅಷ್ಟೆ ಆ ಥರ ಜನಗಳನ್ನ ಇಟ್ಕೊಳ್ತಾರೆ ಅವ್ನು ತುಂಬ ಆಲೋಚನೆ ಮಾಡಿದನ್ಕೊಳ್ಳಿ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಈ ಪದಾತಿ ದಳಗಲು ಈ ಫೋರ್ತ್ ಈಗ ಯುದ್ಧದಲ್ಲಿ ಮೇಯ್ನಾಗಿ ಹೋಗಿ ಯುದ್ಧ ಮಾಡ್ತಾ ಇರ್ತಾರೆ ಸಿಂಗಲಾಗಿ ಕತ್ತಿ ಇಟ್ಕೊಂಡು ಅವರಿಗೆ ಸ್ವಲ್ಪ ಅನುಕಂಪೆ ಆಗಲಿ ಭಯ ಆಗಲಿ ಇತ್ತನ್ಕೊಳ್ಳಿ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಈ ಕ್ಷತ್ರಿಯ ಧರ್ಮದಲ್ಲಿ ಮಾತ್ರ ಮಾಂಸ ತಿನ್ನೋದು ಮದ್ಯಪಾನ ಮಾಡೋದು ಇದೆ ಇವತ್ತು ಮಿಲ್ಟ್ರಿಗೆ ನೀವು ಹೋದರೆ ಅವರು ಮಿಲ್ಟ್ರಿಯಲ್ಲಿ ಕುಡಿಯೋದು ಲೀಗಲ್ ಅಲ್ಲಿ ಕುಡಿಲೇಬೇಕು ಆ ಚಳಿಗೆ ತಟ್ಕೊಳ್ಳಿಕ್ಕೂ ಬೇಕು ಪ್ಲಸ್ ಅವನಿಗೆ ಅಯ್ಯೋ ಗಂಡ ಹೆಂಡತಿ ಮಕ್ಕಳು ಎಲ್ಲೋ ಇದ್ದಾರಲ್ಲಪ್ಪ ಇದೇನು ಇಲ್ಲಿ ಬಿದ್ದುಬಿಟ್ಟಿನಲ್ಲ ಆ ಥರ ಡೈವರ್ಷನ್ ಬರಬಾರ್ದು ಹೇಳಿ ಸ್ವಲ್ಪ ಈ ಒಂದು ವೈನನ್ನು ಕೊಡ್ತಾರೆ ಅದರಿಂದ ಏನಾಗುತ್ತೆ ಕ್ಷಣಕಾಲ ವಿಶ್ರಾಂತಿಯನ್ನು ಪಡಿತಾನೆ ಎಲ್ಲವನ್ನು ಮರ್ತು ಬಿಡ್ತಾನೆ ಶಾರೀರಿಕವಾಗೂ ರಿಲ್ಯಾಕ್ಸ್ ಆಗ್ತಾನೆ ಮಾನಸಿಕವಾಗೂ ರಿಲ್ಯಾಕ್ಸ್ ಆಗೋದಕ್ಕೆ ಕುಡಿತಾರೆ ಬಟ್ ಇವತ್ತಿನ ನಮ್ಮ ಸ ನಮ್ಮ ಬೇರೆ ಬೇರೆ ಕಡೆ ನಮ್ಮ ಸಾಮಾನ್ಯ ಜನರು ಕುಡಿಯುವಂಥದ್ದು ಬೇರೆ ಮತ್ತಕ್ಕೋಸ್ಕರ ಅದು ಅದರಿಂದ ಆಗುವಂಥದ್ದು ಒಳ್ಳೆಯದಕ್ಕಿಂತಲೂ ಕೆಟ್ಟದೇ ಜಾಸ್ತಿ ಇರುತ್ತೆ ಹಿಂದೆ ಮಾಂಸ ಭಕ್ಷಣೆ ಕೂಡ ಇರ್ತಿದೆ ಯಾಕೆಂದರೆ ಮಾಂಸ ತಾಮಸ ಪದಾರ್ಥ ತಾಮಸ ಪದಾರ್ಥವನ್ನು ತಿಂದರೆ ಏನಾಗುತ್ತೆ ಅಂದರೆ ಎರಡು ಬೆನಿಫಿಟ್ ಇದೆ ಒಂದು ಶರೀರ ತುಂಬ ಪುಷ್ಟಿಯಾಗ್ತದೆ ಎರಡನೇದು ಮನಸ್ಸು ಮೈಂಡು ಆಲ್ ಬುದ್ಧಿ ಏನಾಗುತ್ತೆ ತುಂಬ ಆಗಿಬಿಡ್ತದೆ ಬುದ್ಧಿ ಕೆಲಸ ಮಾಡೋದಿಲ್ಲ ಯಾಕೆಂದರೆ ತಾಮಸ ಪ್ರವೃತ್ತಿ ಅಂದರೆ ಏನು ಕತ್ತಲು ಬುದ್ಧಿ ಕೆಲಸ ಮಾಡೋದಿಲ್ಲ ಅಲ್ಲಿ ಡೈರೆಕ್ಟಾಗಿ ಕೈಯಿಂದ ಯುದ್ಧ ಮಾಡೋರಿಗೆ ಬುದ್ಧಿ ಕೆಲಸ ಮಾಡೋದು ಬೇಕಾಗಿಲ್ಲ ಅವರು ಬುದ್ಧಿ ಕೆಲಸ ಮಾಡಿದರು ಅಂತ ಅಂದ್ಕೊಳ್ಳಿ ಅರ್ಜುನನಂತ ಅವರೊಂದು ಹತ್ತು ಜನ ಯಾರಾದರೂ ಏನಾಗುತ್ತೆ ಯುದ್ಧ ನಡೆಯೋದಿಲ್ಲ ಯಾರು ತುಂಬ ತಾಮಸವಾಗಿರ್ತಾನೋ ಅವನೇ ಗೆಲ್ಲುತ್ತಾನೆ ಅದಕ್ಕೋಸ್ಕರ ಹಿಂದೆ ಕೊಡ್ತಾ ಇದ್ದರು ಸೊ ಇವತ್ತಿನ ದಿನ ಕೂಡ ನಮಗೆ ಶತ್ರು ಸಿಹಿ ಮಿಲ್ಟ್ರಿಯಲ್ಲಿರುವಂಥವರಿಗೆ ಈ ಥರ ವ್ಯವಹಾರ ವ್ಯವಸ್ಥೆ ಇದೆ ಅವರು ಶಾರೀರಿಕವಾಗೂ ದೃಢವಾಗಿರಬೇಕು ಮಾನಸಿಕವಾಗಿ ಕೂಡ ಕೆಲವಿನ ತಾಮಸ ಲಕ್ಷಣಗಳಿರಬೇಕು ಕ್ಷತ್ರಿಯನಿಗೆ ಆ ತಾಮಸ ಲಕ್ಷಣಗಳಿದ್ರೇ ಹೊರಾಡಲಿಕ್ಕಾಗುತ್ತೆ ಬ್ರಾಹ್ಮಣ ಲಕ್ಷಣಗಳಿದ್ದರೆ ಅವನೇನು ಮಾಡ್ತಾನೆ ಯುದ್ಧ ಮಾಡಬೇಡ್ರಿ ಹೊಡೆದಾಡಬೇಡ್ರಿ ಎಲ್ಲರೂ ನಮ್ಮವರೇ ಅವರೂ ನಮ್ಮವರೇ ಬೇಕಾದರೆ ನಮ್ಮ ರಾಜ್ಯವನ್ನು ಅವ್ರಿಗೆ ಕೊಟ್ಟುಬಿಡಿ ಅವನೇ ಅವ್ನಿಗೆ ಇದು ಬೇಕು ಅಂತಿದ್ದಾನಲ್ಲ ಭಗವಂತ ಹೇಳ್ತಾನೆ ಯಾವುದೂ ಶಾಶ್ವತ ಅಲ್ಲ ಯಾವತ್ತೋ ಒಂದಿನ ನಮ್ಮ ಭಾರತ ದೇಶವನ್ನು ನಾವು ಬಿಟ್ಟು ಹೋಗ್ತೀವಿ ಅವನೇನೋ ಚೈನಾವನ್ನು ಬೇಕು ಅಂತಿದ್ದಾನೆ ಕೊಟ್ಟುಬಿಡಿ ಇದು ಬ್ರಾಹ್ಮಣ ಲಕ್ಷಣ ಕ್ಷತ್ರಿಯ ನಕ್ಷಣ ಹಿಂಗೆ ಇಡಲ್ಲ ಅವನಿಷ್ಟು ಆಲೋಚನೆ ಮಾಡಲ್ಲ ನನ್ನದಕ್ಕೆ ಪ್ರೊಟೆಕ್ಟ್ ಮಾಡಬೇಕು ಅವ್ನು ನನ್ನದಕ್ಕೆ ನೀವು ಬರಬೇಡ ನೀವು ಬಂದೆ ಅನ್ಕೊಂಡು ನಾನು ಏನು ಮಾಡಬೇಕು ತುಂಬ ತಾಮಸವಾಗಿ ಯುದ್ಧ ಮಾಡಲಿಕ್ಕೂ ಸಿದ್ಧನಾಗ್ತಾನೆ ಅದಕ್ಕೆ ಯುದ್ಧದಲ್ಲಿ ನೀನು ಈಗ ಮಾಡಬೇಕಾದದ್ದು ಕ್ಷತ್ರಿಯ ಧರ್ಮ ನಿನ್ನ ಧರ್ಮ ಯಾವುದು ಸ್ವಧರ್ಮ ಕ್ಷತ್ರಿಯ ಧರ್ಮ ನೀನು ಬ್ರಾಹ್ಮಣನಂತೆ ಆಲೋಚನೆ ಮಾಡಬೇಡ ಅದಕ್ಕೆ ನಮ್ಮ ಧರ್ಮ ಯಾವುದಿದೆ ಅದನ್ನೇ ನಾವು ಈಡೇರಿಸಬೇಕು ಪಕ್ಕದ ಧರ್ಮ ತುಂಬ ಶ್ರೇಷ್ಠವಾಗಿರಲಿ ಆ ಧರ್ಮವನ್ನು ನಾವು ಮಾಡಬಾರದು ಈಗ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಬಾರ್ಬರ್ ಇರ್ತಿದ್ದ ಕುಂಬಾರ ಇರ್ತಿದ್ದ ಒಂದು ಊರಿನಲ್ಲಿ ಎಲ್ಲ ತರದ ಜನಗಳು ಇರ್ತಿದ್ರು ಸ್ಕ್ಯಾವೆಂಜರ್ ಇರ್ತಿದ್ದ ಸಣ್ಣ ಸಣ್ಣ ಮನೆ ಕೆಲಸಗಳು ಒಂದೊಂದು ಕೆಲಸ ಮಾಡಲಿಕ್ಕೆ ಒಬ್ಬೊಬ್ಬ ಜನ ಇರ್ತಿದ್ರು ಅವಾಗ ಊರೆಲ್ಲ ಕೂಡ ಸ್ಮೂತಾಗಿ ನಡೀತಾ ಇತ್ತು ಯಾರಿಗೆ ದುಡ್ಡು ಜಾಸ್ತಿ ಇದೆ ಯಾರಿಗೆ ಕಡಿಮೆ ಇದೆ ಈ ತರ ವ್ಯತ್ಯಾಸಗಳು ಜಾಸ್ತಿ ಇರ್ತಿದ್ದಿಲ್ಲ ಅವಾಗ ಆದರೂ ಇದ್ದರೂ ಕೂಡ ಏನು ಮಾಡ್ತಿದ್ರು ಅವನಾಗಬೇಕು ಅಂತ ಇವ್ರು ಯಾವಾಗೂ ಪ್ರಯತ್ನ ಮಾಡಿದವರಲ್ಲ ಅವರವರ ಕೆಲಸ ಅವರೇ ಮಾಡ್ತಾಯಿದ್ರು ಕುಂಬಾರನ ಕೆಲಸ ಕುಂಭಗಳನ್ನ ಮಾಡೋದೇ ಮಾಡ್ತಿದ್ದ ಬೀದಿ ಕಸ ಬಳಿಯವನು ಅದೇ ಕೆಲಸವೇ ಮಾಡ್ತಿದ್ರು ಯಾವುದೂ ಕೂಡ ಇನ್ಫೀರಿಯರ್ ಅಲ್ಲ ಹಿಂದಿನ ಕಾಲ ಇದ್ದಿದ್ದು ಮತ್ತೆ ಬರ್ತಾ ಬರ್ತಾ ಏನಾಯಿತು ಇದೆಲ್ಲ ಹೋಯಿತು ಈ ಬ್ರಾಹ್ಮಣನಾದವನು ಕ್ಷತ್ರಿಯನಾದವನು ಏನಾಯಿತು ಅವರ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಯಾವಾಗ ಹೋದರು ನೀನು ತುಂಬ ಕೆಳಗೆ ಅವಾಗ ಏನಾಯ್ತು ಅಂಬೇಡ್ಕರ್ ಅಂತ ಅವರು ಬಂದು ಏನಾಯ್ತು ಸ್ವಲ್ಪ ಪ್ರಕ್ಷಾಳನೆ ಮಾಡಬೇಕಾಯಿತು ಇವತ್ತು ಬ್ರಾಹ್ಮಣ ಜಾತಿ ಅಂತ ಅಂಬದು ತುಂಬ ಇದೆ ಯಾಕೆಂದ್ರೆ ನಾವು ಮಾಡಿಕೊಂಡ ಕಾರಣದಿಂದ ಹಿಂದೆ ಆದರೆ ಶಾಸ್ತ್ರ ಇದರ ಬಗ್ಗೆ ಯಾವುದೂ ಮಾತಾಡೋದಿಲ್ಲ ಬ್ರಾಹ್ಮಣ ಅಂತಂದರೆ ಶಾಸ್ತ್ರದ ಡೆಫಿನಿಷನೇ ಬೇರೆ ಕ್ಷತ್ರಿಯ ಅಂತಂದರೆ ಶಾಸ್ತ್ರದ ಡೆಫಿನಿಷನ್ ನಮ್ಮ ಡೆಫಿನೇಷನ್ ಅಲ್ಲಿ ವರ್ಕೌಟ್ ಆಗೋಲ್ಲ ಒಂದು ಊರಿನಲ್ಲಿ ಎಲ್ಲ ಥರದ ಜನರಿದ್ದರೇ ಒಂದು ಕೆಲಸ ಆಗುತ್ತೆ ಇಲ್ಲದ್ರೆ ಆಗೋದಿಲ್ಲ ಹಿಂದೆ ಏನಾದರೂ ಕ್ಷೌರ ಮಾಡಿಸ್ಕೊಳ್ಬೇಕಾದ್ರೆ ಊರಿನಲ್ಲ ಒಬ್ಬನ ಬಾರ್ ಬಾರ್ ಇರ್ತಿದ್ದ ಅವನನ್ನ ಮನೆಗೆ ಕರೆಸ್ತಿದ್ರು ಚೌರ ಮಾಡಿಸ್ಕೊಳ್ತಿದ್ರು ಅವನಿಗೆ ದುಡ್ಡು ಕೊಡ್ತಿದ್ರು ಇವ್ರ ಪ್ರಕಾರ ಇವರು ಆಚಾರ ವಿಚಾರ ಮಾಡಿಕೊಳ್ತಾರೆ ಚೌರ ಮಾಡ್ಬೇಕಾದ್ರೆ ಅವನೇ ಮಾಡಬೇಕು ಒಂದು ಶೇವಿಂಗ್ ಆಗಲಿ ಕಟಿಂಗ್ ಆಗಲಿ ಎಲ್ಲ ಅವನೇ ಮಾಡಬೇಕು ಕಾಲಕ್ರಮೇಣ ಏನಾಯಿತು ಆ ಕ್ಷೌರ ಮಾಡೋನು ಕೆಳಗೆ ಇರ್ತ ಅವ್ರ ಮಕ್ಕಳು ಇರ್ತಾರೆ ಅಯ್ಯೋ ನೀವು ನಮ್ಮ ವೃತ್ತಿ ಮಾಡಬೇಡ್ರಪ್ಪ ನೀವು ಚೆನ್ನಾಗಿ ಓದ್ಕೊಳ್ರಿ ಇದು ತುಂಬ ಕೀಳು ಕೆಲಸ ಎಲ್ಲರತ್ರ ಹೋಗಬೇಕು ನಮಸ್ಕಾರ ಮಾಡಬೇಕು ಅವ್ರ ಹತ್ರ ಬಯಸ್ಕೋಬೇಕು ಇಂಥದ್ದೆಲ್ಲ ನೀವು ಯಾಕೆ ಮಾಡ್ತೀರಿ ನೀವು ಚೆನ್ನಾಗಿ ಅಂತ ಚೆನ್ನಾಗಿ ಶಾಲೆಯಲ್ಲಿ ಚೆನ್ನಾಗಿ ಓದಿಸ್ತಾನೆ ಅವನು ಒಳ್ಳೆ ಓದು ಓದಿ ದೊಡ್ಡ ಓದುಗಳನ್ನ ಓಡಿ ಸಿಟಿಗೆ ಹೋಗ್ತಾನೆ ಅವನೇನಾಗ್ತಾನೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಎಲ್ಲ ಜಾತಿಯವರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಿದ್ದಾರೆ ಅವರವ್ರ ಧರ್ಮಗಳನ್ನು ಬಿಟ್ಟು ಇದರಿಂದ ಏನಾಗಿದೆ ನಮ್ಮ ಚೌರ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಇನ್ನು ಹೆಚ್ಚು ಟೆಕ್ನಾಲಜಿ ಜಾಸ್ತಿ ಆಗೋಗಿ ಕರೋನಾ ಬೇರೆ ಬಂದಿದೆ ಈಗ ಚೌರ ಶಾಲೆಗಳಿಗೆ ಹೋಗೋದು ತುಂಬ ಕಷ್ಟ ಭಯ ಎಷ್ಟೋ ಮನೆ ನಾನು ಕೇಳ್ತಾ ಇರೋದೇ ಅಂತಂದರೆ ಕರೋನಾ ಮೇಲೆ ಯಾರ ಕಟಿಂಗ್ ಅವರ ಹೇರ್ ಕಟಿಂಗ್ ಅವರೇ ಮಾಡ್ಕೊಡ್ತಿದ್ದಾರೆ ಈಗ ಅವರೇ ಅಂತಂದರೆ ಅವ್ರ ಮನೆಗಿರುವಂಥ ಬಳಗ ಅವ್ರ ತಮ್ಮ ಅಕ್ಕ ಅಪ್ಪ ಇಂಥವ್ರನ್ನೆಲ್ಲ ಮಾಡ್ತಿದ್ದಾರೆ ಏನು ಮಾಡೋದು ಯಾಕೆಂದರೆ ಹೊರಗೆ ಹೋದರೆ ಉಳಿಬೇಕಲ್ವಾ ಆ ಚೌರ ಮಾಡೋನು ಏನಾದರೂ ಸ್ವಲ್ಪ ಕರೋನಾ ಇತ್ತು ಅಂದ್ಕೊಳ್ಳಿ ಏನು ಮಾಡಬೇಕು ಭಯ ಇದು ಒಂದು ಚೌರ ಮಾಡೋದು ಒಂದು ಎಕ್ಸಾಂಪಲ್ ಎಲ್ಲ ಕೆಲಸಗಳು ಹೀಗೆ ಆಗಿದೆ ಎಷ್ಟೋ ಕೆಲಸಗಳು ನಾವೇ ಇದ್ದೀವಿ ಸೊ ಹೀಗಿರಿಂದ ಏನಾಗುತ್ತೆ ಯಾರ ಧರ್ಮ ಏನು ಅಂತಂಬೋದು ಗೊತ್ತಾಗ್ತಾ ಇಲ್ಲ ಒಬ್ಬರ ಧರ್ಮವನ್ನು ಒಬ್ಬರು ಮಾಡೋದರಿಂದ ಏನಾಗುತ್ತೆ ಸಮಾಜ ಅಸ್ತವ್ಯಸ್ತ ಆಗತ್ತೆ ಇವತ್ತು ಇಷ್ಟು ಕಾಂಪಿಟೀಷನ್ ಲೈಫ್ ಯಾಕೆ ಬಂದಿದೆ ಸಾಫ್ಟ್ ಒಂದು ಜಾಬ್ ಅಂದರೆ ಇಷ್ಟು ಕಾಂಪಿಟೀಷನ್ ಯಾಕೆ ಒಂದು ಗೌರ್ಮೆಂಟ್ ಜಾಬ್ ಅಂದರೆ ಇಷ್ಟು ಕಾಂಪಿಟೀಷನ್ ಯಾಕೆ ಒಂದು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡೋ ಜಾತ್ ಜಾಬಿಗೆ ಇಷ್ಟು ಕಾಂಪಿಟೇಷನ್ ಯಾಕೆ ಹಿಂದೆ ಇದು ಯಾವುದೂ ಇಲ್ಲವೇ ಹಿಂದೆ ಜಾಬಿನ ವ್ಯವಸ್ಥೆಯೇ ಇಲ್ಲಲ್ವ ಯಾರ ಕೆಲಸ ಅವ್ರು ಮಾಡ್ಕೊತಾ ಇದ್ರು ನೋ ಕಾಂಪಿಟೇಷನ್ ಎಲ್ಲರೂ ಸರ್ವೈವ್ ಆಗ್ತಾ ಇದ್ರು ಈಗ ಯಾರು ಸರ್ವೈವ್ ಆಗ್ತಾ ಇದ್ದಾರೆ ಬಲಿಷ್ಠನಾದವನು ಸರ್ವೈವ್ ಆಗ್ತಾ ಇದ್ದಾನೆ ಹಣ ಇದ್ದವನು ಸರ್ವೈವ್ ಆಗ್ತಾ ಇದ್ದಾನೆ ಸ್ಪೆಷಲ್ ಕ್ಯಾಟಗರಿ ಯಾರಿಗಿದೆ ಅವನು ಸರ್ವೈವ್ ಆಗ್ತಾ ಇದ್ದಾನೆ ಉಳಿದವರು ಏನಾಗ್ತಾ ಇದ್ದಾರೆ ಎಷ್ಟೋ ಜನ ತುಂಬ ಬುದ್ಧಿವಂತರು ಎಲ್ಲ ಜಾತಿಗಳಲ್ಲಿ ತುಂಬ ಬುದ್ಧಿವಂತರಾಗಿದ್ದು ಅವನಿಗೆ ರಿಸರ್ವೇಷನ್ ಕ್ಯಾಟಗರಿ ಇಲ್ಲದೆ ಎಷ್ಟೋ ಹಾಳಾಗೋದವ್ರು ಇದ್ದಾರೆ ಬುದ್ಧಿ ಇಲ್ಲದೆ ಒಂದು ರಿಸರ್ವೇಷನ್ ಕ್ಯಾಟಗರಿ ಅಂತ ಒಂದಿದ್ದು ಮೇಲೆ ಆಳ್ತಾ ಇರೋರು ಇದ್ದಾರೆ ಈ ಥರ ಸ್ಥಿತಿ ಇದೆ ಇವತ್ತಿನ ದಿನ ಅದಕ್ಕೆ ಭಗವಂತ ಹಿಂದೆ ಹೇಳ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ಈಗ ಇದು ಟ್ರ್ಯಾಕ್ ತಪ್ಪಿ ಹೋಗಿದೆ ಇದನ್ನು ಇದನ್ನು ಮತ್ತೆ ಟ್ರ್ಯಾಕಲ್ಲಿ ಇಡಬೇಕಾದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗದೆ ಇದು ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಇದನ್ನು ಭಗವಂತ ಹಿಂದೆಯೇ ಹೇಳ್ತಾನೆ ನಿನ್ನ ಧರ್ಮವನ್ನು ನೀನು ಮಾಡು ಪಕ್ಕದವನ ಧರ್ಮ ಎಷ್ಟಿದ್ರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗಬೇಡ ಇಲ್ಲಿ ಇನ್ನೊಂದು ಸಂದೇಶ ಮಕ್ಕಳ ಪ್ರತಿಭೆ ಅವರ ಸಹಜವಾದಂಥ ಸ್ವಭಾವದಲ್ಲಿದೆ ಪ್ರತಿಯೊಬ್ಬನೂ ತನ್ನ ಜೀವ ಸ್ವಭಾವಕ್ಕನುಗುಣವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೊತ್ತು ಮಾಡಬೇಕೇ ಹೊತ್ತು ಇನ್ಯಾರದೋ ಧರ್ಮವನ್ನು ಅನುಸರಿಸುವಂತಿಲ್ಲ ಇಲ್ಲಿ ಕೃಷ್ಣ ಹೇಳ್ತಾನೆ ನಿನ್ನ ಸ್ವಧರ್ಮ ಆಚರಣೆಯಲ್ಲಿ ನ್ಯೂನತೆ ಇದ್ದರೂ ಪರವಾಗಿಲ್ಲ ಶ್ರೇಷ್ಠ ಅಲ್ಲದ್ರೂ ಪರವಾಗಿಲ್ಲ ಅದನ್ನೇ ಮಾಡು ಅರ್ಚಕನಾಗಿರ್ಬೋದು ಅರ್ಚಕನಾಗಿರೋದು ಸಂಬಳ ಕಡಿಮೆ ಬರ್ಬೋದು ಅವನಿಗೆ ಗೌರವ ಕೂಡ ಕಡಿಮೆ ಇರ್ಬೋದು ಅರೆ ಅದನ್ನೇ ಮಾಡು ಅದು ಬೇರೆ ಸಮಾಜ ಗುರ್ತಿಸುವುದಿಲ್ಲದರೂ ಪರವಾಗಿಲ್ಲ ನಾನು ಗುರ್ತಿಸ್ತೀನಿ ಅಂತ ಭಗವಂತ ಹೇಳ್ತಾನೆ ಒಬ್ಬ ಅಡುಗೆ ಮಾಡೋನಾಗಲಿ ಬ್ರಾಹ್ಮಣ ಸಮುದಾಯದಲ್ಲಿ ಅಡುಗೆ ಮಾಡೋನಾಗಲಿ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡು ಪರಿಚಾರಿಕಾ ಕೆಲಸಗಳು ಮಾಡೋನು ತುಂಬ ಕೀಳಾಗಿ ನೋಡ್ತಾರೆ ಆದರೆ ಬ ಅಧೈರ್ಯ ಪಡುವುದು ಬೇಡ ಭಗವಂತನ ಲೆಕ್ಕದಲ್ಲಿ ಅವನ ಧರ್ಮವನ್ನು ಅವನು ನಿರ್ವಹಣೆ ಇದ್ದಾನೆ ಅವನಿಗೆ ಅವನಿಗೆ ಆಗಬೇಕಾದದ್ದೆಲ್ಲ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾವು ಯಾಕೆ ಬಂದಿದ್ದೀವಿ ಇಲ್ಲಿಗೆ ಆ್ಯಕ್ಟ್ ಮಾಡಲಿಕ್ಕೆ ನಮ್ಮ ರೋಲನ್ನು ಪ್ಲೇ ಮಾಡಲಿಕ್ಕೆ ಬಂದಿದ್ದೀವಿ ಶರೀರವನ್ನು ತಗೊಂಡು ನಾವು ಕೊನೆಗೆ ಇಲ್ಲಿಂದ ಬಿಟ್ಟು ಹೋಗೋ ಕಾರಣಕ್ಕೆ ಭಗವಂತ ನೋಡೋದೇನು ನಿನಗೆ ಕೊಟ್ಟ ರೋಲ್ ಕರೆಕ್ಟಾಗಿ ಮಾಡಿದೆಯಾ ಅಂತ ನೋಡ್ತಾರೆ ಪಕ್ಕದ ಇಲ್ಲ ನಾನು ಸರಿಯಾಗಿ ಮಾಡಲಿಲ್ಲ ಯಾಕೆಂದರೆ ನಮ್ಮ ಮನೆ ಪಕ್ಕದವ್ ಏನಾದರೂ ಫೀಲ್ ಆಗ್ತಾನೆ ಅಂತ ನಾನು ಮಾಡಿಲ್ಲ ಅಂತಂದರೆ ಭಗವಂತ ಏನು ಹಿಡಿಸ್ಕೊಳೋದಿಲ್ಲ ಅವ್ನು ಫೀಲ್ ಆದ ನಿಗೇನಾಗಬೇಕಾಗಿದೆ ಅಂತ ಹೇಳ್ತಾನೆ ಇಲ್ಲ ನಿನಗೆ ಫೀಲ್ ಆಗಬಾರ್ದು ಅಂತೇಳಿ ನಿನಗೆ ಭಾಳ ಶಾಸ್ತ್ರಗಳನ್ನು ಕೊಟ್ಟು ನಿನ್ನ ಎಜುಕೇಟ್ ಮಾಡ್ತಾ ಇದ್ದೀನಲ್ಲಪ್ಪ ಆಗಲೂ ನಾನು ನಾನೇನು ಮಾಡೋಕ್ಕಾಗತ್ತೆ ಅಂತ ಅಂತ ಅದಕ್ಕೆ ಯಾರ ಧರ್ಮವನ್ನು ಅವ್ರು ಮಾಡಲೇಬೇಕು ಅಂತ ಅಂಬೋದು ಇಲ್ಲಿ ಕೃಷ್ಣನ ಸಂದೇಶ ಇಲ್ಲಿ ಯುದ್ಧ ಮಾಡೋದು ಅರ್ಜುನನ ಸ್ವಭಾವ ಅದನ್ನು ಬಿಟ್ಟು ಆತ ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗೋದು ಆತನ ಸ್ವಧರ್ಮಕ್ಕೆ ವಿರುದ್ಧ ಅದರಿಂದ ಸ್ವಧರ್ಮ ಪಾಲನೆ ಮಾಡು ರಾಗದ್ವೇಷವನ್ನು ಬಿಟ್ಟು ಹೋರಾಡು ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ ಮತ್ತೆ ಅರ್ಜುನ ಅಂತ ಕೇಳ್ತಾನೆ ಅರ್ಜುನ ಉವಾಚ ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅರಿಚನ ವಾಷ್ಣೇಯ ಬಲಾಧಿವ ಬಲಾದಿವ ನಿಯೋಜಿತ ಅಂತ ಹೇಳ್ತಾನೆ ಸೊ ಕೃಷ್ಣನ ಉಪದೇಶವನ್ನು ಕೇಳಿದ ಮೇಲೆ ಅರ್ಜುನ ನಮ್ಮ ನಿಮ್ಮೆಲ್ಲರಿಗೂ ಬರುವಂಥ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಹಾಕ್ತಾನೆ ಇಲ್ಲಿ ಅರ್ಜುನ ಕೇಳ್ತಾನೆ ಪಾಪ ಪುಣ್ಯದ ಅರಿವಿದ್ದು ಸೊ ಯಾವುದು ಪಾಪ ಯಾವುದು ಪುಣ್ಯ ಅಂತ ಗೊತ್ತಿದ್ದರೂ ಕೂಡ ಮಾಡಬಾರದ ಕೆಲಸ ಅಂತ ತಿಳಿದಿದ್ರೂ ಕೂಡ ಮನುಷ್ಯ ಕೆಲವೊಮ್ಮೆ ತಪ್ಪು ಮಾಡ್ತಾನೆ ಇದು ಯಾಕೆ ಎಲ್ಲ ಗೊತ್ತಿದೆ ಸುಳ್ಳು ಹೇಳಬಾರ್ದು ನಮಗೆ ಗೊತ್ತಿಲ್ಲವೇ ಗೊತ್ತಿದೆ ಯಾವುದು ಸುಳ್ಳು ಯಾವುದು ನಿಜ ನಮಗೆ ಗೊತ್ತಿಲ್ಲವೇ ಆದರೂ ಕೆಲವೊಮ್ಮೆ ಸುಳ್ಳು ಹೇಳ್ತೀವಿ ಯಾಕೆ ಸುಳ್ಳು ಅಂತ ವಿಚಾರ ಅಲ್ಲ ತಪ್ಪು ಕೆಲಸ ಕೊಡೋ ಅಷ್ಟೇ ನಮಗೆ ಇರುವಂಥ ಧರ್ಮಶಾಸ್ತ್ರಗಳಲ್ಲಿ ಪ್ರವಚನಗಳಲ್ಲಿ ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ನಾವು ಬರೋ ಕಾಲಕ್ಕೆ ಆ ಪ್ರವಚನದಲ್ಲಿ ಏನು ಕೇಳಿದ್ದೀವೋ ಅಲ್ಲೇ ಬಿಟ್ಟು ಬರ್ತೀವಿ ಅದ ಕಾರಣ ನಾವು ಬಚಾವಾಗ್ತೀವಿ ಆ ಪ್ರವಚನದಲ್ಲಿ ಏನೇನು ಹೇಳಿದಾರೆ ಅದನ್ನೆಲ್ಲ ಕೇಳಿಕೊಂಡು ಬಂದರೆ ಏನಾಗುತ್ತೆ ಅಯ್ಯೋ ಪ್ರವಚನದಲ್ಲಿ ಆಚಾರ ಇದು ಮಾಡಬೇಡ ಅಂತ ಹೇಳಿದಾರಲ್ಲ ಏನು ಮಾಡಬೇಕೀಗ ಎಲ್ಲೋ ಒಂದು ಕಡೆ ಕ್ಯಾಂಪಿಗೆ ಹೋಗಿರ್ತಾನೆ ಎಲ್ಲೋ ನ್ಯೂಝಿಲ್ಯಾಂಡ್ಗೂ ದಕ್ಷಿಣ ಸೌತ್ ಕೊರಿಯಾಗೋ ಎಲ್ಲೋ ಪಾಪ ಕೆಲಸ ಮೇಲೆ ಹೋಗಿರ್ತಾನೆ ಎಲ್ಲೋ ಆಚಾರ ಹೇಳಿರ್ತಾರೆ ನೀವು ಹೊರಗಿನ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಈಗ ಏನು ಮಾಡಬೇಕು ಅವನು ಅಲ್ಲಿ ಹೋಗಿ ಏನು ಮಾಡಬೇಕು ಅವಲಕ್ಕಿ ತೊಗೊಂಡೋಗಿ ಅಲ್ಲಿ ಮಜ್ಜಿಗೆ ತೊಗೊಂಡು ದಿನ ಆಗೋ ಅವಲಕ್ಕಿ ತಿಂದು ಬರಬೇಕು ಅವನು ಏನಾಗುತ್ತೆ ಆರೋಗ್ಯ ಹಾಳಾಗುತ್ತೆ ಸೊ ಈ ಥರ ತೊಂದರೆ ಆಗುತ್ತೆ ಸೊ ದೇವ್ರದೆಯಿಂದ ನಾವು ಆ ಕೆಲಸ ಮಾಡಲ್ಲ ಮೆಜಾರಿಟಿ ಪೀಪಲ್ ಆದರೆ ಇಲ್ಲಿ ಹಾಕುವಂಥ ಪ್ರಶ್ನೆ ಏನಂತಂದ್ರೆ ಗೊತ್ತಿದ್ರೂ ಕೂಡ ಕೆಲವಿಂದ ನಾವು ಮಾಡಿ ಮಾಡ್ತೀವಿ ಯಾಕೆ ನಮಗೆ ಸರಿ ತಪ್ಪು ಅರಿವಿದ್ರೂ ಕೂಡ ನಾವು ಯಾಕೆ ತಪ್ಪು ಮಾಡ್ತೀವಿ ಇದು ಅರ್ಜುನನ ಪ್ರಶ್ನೆ ಮಾಡಬಾರದು ಅನಿಸಿದ್ದಂಥ ಮಾಡುವಂತೆ ಪ್ರೇರಿಸುವಂಥ ಶಕ್ತಿ ಯಾವುದು ನಾವು ಮಾಡಬೇ ನಾವು ಬೇಡ ಅಂತಂದ್ರೂ ನಮ್ಮ ಕೈಯಲ್ಲಿ ಮಾಡಿಸುವಂಥ ಶಕ್ತಿ ಯಾವುದು ಇದು ಅರ್ಜುನನ ಪ್ರಶ್ನೆ ಇಲ್ಲಿ ಪೂರುಷ ಅಂತ ಬ ಬಳಕೆಯಾಗಿದೆ ಒಬ್ಬ ಅಪರೋಕ್ಷ ಜ್ಞಾನಿ ಕೂಡ ಈ ಮೇಲಿನ ತಪ್ಪನ್ನು ಮಾಡ್ತಾನೆ ಎನ್ನುವಂಥ ಅರ್ಥದಲ್ಲಿ ಈ ಪದ ಇಲ್ಲಿ ಬಳಕೆಯಾಗಿದೆ ಕೆಲವೊಮ್ಮೆ ಎಷ್ಟೋ ಜ್ಞಾನಿಗಳಿರ್ತಾರೆ ಈಗ ಕೋಪ ತುಂಬ ಕಷ್ಟ ತಪ್ಪಲ್ವ ಕೋಪ ಅಂತಂಬೋದು ದೊಡ್ಡ ಶತ್ರು ಅಂತ ಶಾಸ್ತ್ರಗಳೇ ಹೇಳುತ್ತೆ ಮಹಾಭಾರತದಲ್ಲಿ ಈ ಒಂದು ಯುಧಿಷ್ಠಿರ ಯಕ್ಷನ ಸಂವಾದದಲ್ಲಿ ನಾವು ನೋಡಿದ್ವಲ್ಲ ಮನುಷ್ಯನಿಗೆ ನಿಜವಾದ ಶತ್ರು ಯಾವುದು ಅಂತಂದ್ರೆ ತನ್ನ ಕೋಪವೇ ತನ್ನ ನಿಜವಾದಂತ ಶತ್ರುವು ಶಾಶ್ವತ ಶತ್ರುವು ಅಂತ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಮತ್ತೆ ಕೋಪ ಅಂತಂಬುದು ಮುನಿಗಳು ಆದ್ರೆ ಮುನಿಗಳೇನು ಮಾಡ್ತಾರೆ ವೈಕುಂಠಕ್ಕೆ ಹೋಗಿ ಭಗವಂತನ ವಕ್ಷ ಒದ್ದಿದ್ದು ನೋಡಿಲ್ವ ನಾವು ಮತ್ತೆ ಅವ್ರಿಗೆ ಗೊತ್ತಿಲ್ವೇ ಅವ್ರು ತುಂಬಾ ಜ್ಞಾನಿಗಳಲ್ವಾ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನು ನೋಡುವಂಥ ತಪಸ್ಸಂಪನ್ನರಾದಾಗ ಅವರಿಗೆ ಕಾಮನ್ ವಿಷಯ ಗೊತ್ತಿಲ್ಲ ಇದಕ್ಕೆ ಯಾರೂ ಅತೀತರಲ್ಲ ಕೆಲವಿನ ವಿಷಯಕ್ಕೆ ಸೊ ತಪ್ಪು ಅಂತ ಗೊತ್ತಿದ್ರೂ ಕೂಡ ಎಲ್ಲರೂ ಯಾಕೆ ಮಾಡ್ತಾರೆ ಇನ್ಕ್ಲೂಡಿಂಗ್ ಜ್ಞಾನಿಗಳು ಇಮ್ಮ ನಮ್ಮ ಪ್ರಕಾರ ಜ್ಞಾನಿಗಳು ಅಂದರೆ ಸ್ವಲ್ಪ ಪಂಡಿತರಾಗಲಿ ಸ್ವಾಮಿಗಳಾಗಲಿ ಇವರೆಲ್ಲ ಕೂಡ ಗೊತ್ತಿದ್ದು ಯಾಕೆ ಮಾಡ್ತಾರೆ ನಮ್ಮ ಥರನೇ ಯಾಕೆ ಮಾಡ್ತಾರೆ ಅಂತಂಬೋದು ಕೇಳ್ತಾನೆ ಮಹಾಭಾರತದಲ್ಲಿ ನೋಡಿದಾಗ ನಮಗೆ ಇದಕ್ಕೆ ಉದಾಹರಣೆಗಳು ಅನೇಕ ಸಿಗುತ್ತೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಆ ಕಾಲದ ಮಹಾಜ್ಞಾನಿಗಳಲ್ವಾ ಆದರೆ ಯಾವುದೋ ಕಾರಣದಿಂದ ತಪ್ಪು ಎಂದು ತಿಳಿದಿದ್ದರೂ ಕೂಡ ದುರ್ಯೋಧನನ ಕಡೆ ಯುದ್ಧಕ್ಕೆ ಯಾಕೆ ನಿಂತಿದ್ದಾರೆ ಕರ್ಣ ಗೊತ್ತಿಲ್ವಾ ದುರ್ಯೋ ತಪ್ಪು ಬತ್ತೆ ಇವ್ನು ಜೊತೆ ಅಧರ್ಮದ ಕಡೆ ಯುದ್ಧ ಮಾಡ್ತಾ ಇರೋದು ಕರ್ಣ ಗೊತ್ತಿದೆ ಅಧರ್ಮಕ್ಕೋಸ್ಕರ ನಾವು ಯುದ್ಧ ಮಾಡ್ತಾ ಇದ್ದಂಥ ಭೀಷ್ಮಾಚಾರ್ಯ ಗೊತ್ತಿಲ್ವಾ ವಿಲುವಿದ್ಯೆಯನ್ನು ಹೇಳಿಕೊಟ್ಟಂಥ ದ್ರೋಣಾಚಾರ್ಯರು ಗೊತ್ತಿಲ್ವಾ ಗೊತ್ತಿದೆ ಆದರೂ ಯಾಕೆ ಮಾಡ್ತಾ ಇದ್ದಾರೆ ಈ ರೀತಿ ಯಾಕೆ ಯಾವ ದುಷ್ಟಶಕ್ತಿ ನಮ್ಮೊಳಗಿದ್ದು ಈ ಕೆಲಸವನ್ನು ಮಾಡಿಸ್ತದೆ ಎನ್ನುವಂಥ ಮೂಲಭೂತವಾದಂಥ ಪ್ರಶ್ನೆಯನ್ನ ಅರ್ಜುನ ಕೃಷ್ಣನ ಮುಂದೆ ಇಡ್ತಾನೆ ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂಥ ಪ್ರಶ್ನೆ ಇದೆ ನೋಡೋಣ ಭಗವಂತ ಇದಕ್ಕೆ ಏನು ಉತ್ತರವನ್ನು ಕೊಡ್ತಾನೆ ಅಂತಂಬುದು ವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮ್ಭವ ಮಹಾಶನೋ ಮಹಾಪಾಪ್ಮ ಪಾಪ್ಮ ಮಿಹವೈರಿಣಂ ಅಂತ ಹೇಳ್ತಾನೆ ಭಗವಂತ ಇಲ್ಲಿ ನಮಗೆ ದಿನಕ್ಕೆ ಎಷ್ಟು ಶ್ಲೋಕಗಳು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಂತಂಬೋದು ನಮ್ಮ ಉದ್ದೇಶ ಅಲ್ಲ ಎಷ್ಟು ವಿಷಯವನ್ನು ನಾವು ಗ್ರಾಸ್ಪ್ ಮಾಡಿಕೊಳ್ತಾ ಇದ್ದೀವಿ ಅಂತಂಬೋದು ಪ್ರಧಾನ ಅದಕ್ಕೆ ಎಷ್ಟು ದಿನ ಆಗುತ್ತೆ ಬೇಗ ಕಂಪ್ಲೀಟ್ ಮಾಡೋಣ ಏನೋ ಪುಣ್ಯ ಬರುತ್ತೆ ಅಂತ ದಯವಿಟ್ಟು ಯಾರೂ ಅಂದುಕೊಳ್ಬೇಡಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಕ್ಲಾಸ್ಗಳನ್ನು ಕೇಳಿ ನಿಮಗೆ ಯಾವುದೇ ಕಾರಣದಿಂದ ನಿಮಗೆ ಕೇಳಲಿಕ್ಕಾಗದಿದ್ದರೆ ನಿಮಗೆ ನಿಮಗೆ ರಿಕಾರ್ಡೆಡ್ ಸೆಷನ್ ಇರುತ್ತೆ ನೀವು ಯಾವಾಗ ಮಿಸ್ ಆಗ್ತಿರೋ ಆವಾಗ ಕೇಳಿ ಒಂದು ಕ್ಲಾಸ್ ಕೇಳದಿದ್ದರೆ ಇನ್ನೊಂದು ಕ್ಲಾಸ್ ಅರ್ಥ ಆಗೋದಿಲ್ಲ ಅಂತಂಬೋದು ಜ್ಯೋತಿಷ್ಯದಲ್ಲಿ ಏನೂ ಇಲ್ಲ ಈ ಭಗವದ್ಗೀತೆಯಲ್ಲಿ ಏನೂ ಇಲ್ಲ ಒಂದು ಕ್ಲಾ ಎರಡು ಕ್ಲಾಸ್ ಅದು ಬಿಟ್ಟುಬಿಟ್ರೂ ಕೂಡ ಮತ್ತೆ ನೀವು ಫಾಲೋ ಆಗ್ಬೋದು ಯಾಕೆಂದರೆ ಆ ವಿಷಯಗಳೇ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಹಾಗಾಗಿ ಅಧೈರ್ಯ ಪಡೋದು ಬೇಕಾಗಿಲ್ಲ ಇಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲವುದಕ್ಕೂ ಮೂಲ ಕಾರಣ ನಮ್ಮೊಳಗಿರುವಂಥ ಬಯಕೆ ಡಿಸೈರ್ ಈ ಬಯಕೆ ನಮಗೆ ಎಲ್ಲ ಗೊತ್ತಿದ್ರೂ ಕೂಡ ನಮ್ಮನ್ನು ಮುಂದುವರಿಯುವಂತೆ ಮಾಡುತ್ತೆ ಯಾವುದೋ ಒಂದು ಬಯಕೆ ನಮ್ಮನ್ನು ಕಾಡ್ತಾ ಇರ್ತದೆ ಆ ಬಯಕೆಯನ್ನು ತಪ್ಪು ಮಾಡುವ ಮುಖೇನ ಈಡೇರಿಸಿಕೊಳ್ಳಬಹುದು ಎನ್ನುವಂಥ ಪ್ರೇರಣೆ ಟೆಂಪ್ಟೇಷನ್ ನಮ್ಮಲ್ಲಿ ಇರ್ತದೆ ಇದಕ್ಕಾಗಿ ನಾವು ತಪ್ಪು ಮಾಡ್ತೀವಿ ಇದನ್ನು ಮಾಡಿಸುವಂಥ ಕಾಮದ ಅಭಿಮಾನ ದೇವತೆಯಾದಂಥ ದುಷ್ಟ ಶಕ್ತಿ ಕಾಲನೇಮಿ ಅಂತಾರೆ ಕಾಲನೇಮಿ ಅಂತ ಅಂಬೋರು ನಮ್ಮಲ್ಲಿ ಕೆಟ್ಟ ವಿಧ ಈ ಆಲೋಚನೆಗಳು ಬರಲಿಕ್ಕೆ ನಾವು ಕಲಿ ಅಂತೀವಲ್ಲ ಅಂದರೆ ಅವನನ್ನು ರೋಲ್ ಮಾಡಲಾಗಿರುವಂಥ ಕಾಲ ಅಂತ ಅರ್ಥ ಸೊ ಕಾಲನೇಮಿ ಮಾಡಿಸ್ತಾನೆ ಯಾಕೆಂದರೆ ನಮ್ಮಲ್ಲಿ ಯಾವುದೋ ಒಂದು ಬಯಕೆ ಇದೆ ಅದನ್ನು ಅದನ್ನು ನನಗೆ ಬರಬೇಕು ಸೊ ಯಾವುದೋ ಕಾರಣದಿಂದ ನಾನು ಅದನ್ನು ತಗೊಳ್ಳಿಕ್ಕೆ ನಾನು ಎಲಿಜಿಬಲ್ ಅಲ್ಲ ಏನು ಮಾಡ್ತೀವಿ ತಪ್ಪು ಮಾಡಲೇಬೇಕಾಗುತ್ತೆ ಸರ್ಕಾರಕ್ಕೆ ಲಂಚ ಕೊಡ್ತೀವಿ ನಾವು ನನಗೇನೋ ಒಂದು ಸರ್ಕಾರದ ತಿಂದ ಒಂದು ಕೆಲಸ ಆಗಬೇಕಾಗಿದೆ ಈಗ ಡ್ರೈವಿಂಗ್ ಲೈಸೆನ್ಸ್ ಬೇಕು ಡ್ರೈವಿಂಗ್ ಲೈಸೆನ್ಸ್ ನೆಟ್ಟಗೆ ಬರುತ್ತೆ ಅಂತ ಯಾರಿಗೂ ನಂಬಿಕೆ ಇದೆಯಾ ಬರಲ್ಲ ಯಾಕೆಂದರೆ ಡ್ರೈವಿಂಗ್ ಲೈಸೆನ್ಸನ್ನು ರೂಲ್ಸನ್ನು ಫಾಲೋ ಆಗಬೇಕು ರೂಲ್ಸನ್ನು ಕಂಪ್ಲೀಟ್ ಫಾಲೋ ಆಗಬೇಕಾದ್ರೆ ನೀವು ಆ ಪುಸ್ತಕವನ್ನು ಓದಬೇಕು ಆ ಪುಸ್ತಕವನ್ನು ಓದಿದರೆ ನೀವು ಡ್ರೈವಿಂಗ್ ಮಾಡೋಕ್ಕಾಗಲ್ಲ ಡ್ರೈವಿಂಗ್ ಮಾಡಬೇಕು ಅಂತಂದರೆ ಆ ಪುಸ್ತಕ ಓದಲಿಕ್ಕಾಗಲ್ಲ ಆ ಪುಸ್ತಕ ಓದಿಲ್ಲ ಅಂತಂದರೆ ನಿಮ್ಮನ್ನು ಪಾಸ್ ಮಾಡೋಲ್ಲ ಇದಕ್ಕೆ ನಾವೇನು ಮಾಡ್ತೀವಿ ಎಷ್ಟಿದ್ರೂ ಮಾಡಲ್ಲ ಬಿಡಿ ಅದೊಂದು ಈವಾಗ ಒಂದು ಇನ್ಕಮ್ ಸೋರ್ಸ್ ಆಗಿದೆ ಸರ್ಕಾರಕ್ಕೆ ಅದು ಏನು ಮಾಡೋಕ್ಕಾಗಲ್ಲ ಅವರನ್ನು ಕಂಡೆಮ್ ಮಾಡೋದು ನಮ್ಮ ಉದ್ದೇಶ ಅಲ್ಲ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಈಗ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ನಾಳೆ ಗಾಡಿ ತೊಗೋಬೇಕು ನಾನು ಆಫೀಸಿಗೆ ಹೋಗ್ಬೇಕು ನನಗೆ ಡ್ರೈವಿಂಗ್ ಮಾಡಲಿಕ್ಕೆ ಬರುತ್ತೆ ಅದು ಇನ್ನೊಬ್ಬರಿಗೆ ಸಮಾಜಕ್ಕೂ ತೊಂದರೆ ಆಗಲಾರದೆ ನನಗೂ ತೊಂದರೆ ಆಗಲಾರದೆ ಪ್ರಕೃತಿಗೂ ತೊಂದರೆ ಆಗಲಾರ್ದೆ ಇಷ್ಟೆಲ್ಲ ರೂಲ್ಸ್ ತಿಳ್ಕೊಂಡು ನಾನು ಮಾಡೋಕ್ಕೆ ಹೋದರೆ ನನಗೆ ಗಾಡಿ ತೊಗೊಂಡು ಮಾಡಬೇಕಂದ್ರೆ ಎಷ್ಟು ವರ್ಷಗಳು ಹಿಡಿತೀವೋ ಗೊತ್ತಿಲ್ಲ ನನಗೆ ಸದ್ಯಕ್ಕೆ ಆಗಬೇಕು ನಾವೇನು ಮಾಡ್ತೀವಿ ಸೊ ಈ ಎಕ್ಸಾಮ್ ಅವರೊಂದು ಲರ್ನಿಂಗ್ ಲೈಸೆನ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಒಂದು ಎಕ್ಸಾಮಿನೇಷನ್ ಬರಿಬೇಕು ಸೊ ಎಕ್ಸಾಮಿನೇಷನ್ ನಾವು ನಾವೇನು ಮಾಡಬೇಕು ಒಂದು ಹದಿನೈದು ಕ್ವಶನ್ ಕೊಡ್ತಾರೆ ಹದಿನೈದು ಕ್ವಶನ್ ನಾವು ಹೆಂಗೆ ಓದಲಿಕ್ಕಾಗುತ್ತೆ ಬರೋ ಓದ್ಲದೆ ಸೊ ಕೆಲವೇ ಜನ ಏನೋ ಅಲ್ಲಿ ಅಲ್ಲಿ ಡಿಪ್ ಇಡ್ತಾರೆ ಕೆಲವಿನ ಜನಕ್ಕೆ ಏನು ಮಾಡ್ತಾರೆ ಏಜೆಂಟುಗಳ ಮುಖಾಂತರ ಹೋದರೆ ಎಲ್ಲರಿಗೂ ಖಂಡಿತ ಲೈಸೆನ್ಸ್ ಬರುತ್ತೆ ಸೊ ಏಜೆನ್ಸಿ ಒಂದು ಡ್ರೈವಿಂಗ್ ಸ್ಕೂಲ್ ಇಟ್ಕೊಂಡಿರ್ತಾನೆ ಇಷ್ಟು ದುಡ್ಡು ಆಗುತ್ತೆ ಲೈಸೆನ್ಸಿಗೆ ಇಷ್ಟ ಆಗುತ್ತೆ ಇದಕ್ಕೆ ಇಷ್ಟ ಆಗುತ್ತೆ ಸರ್ಕಾರದ ಪ್ರಕಾರ ನಾಮಿನಲ್ ಫೀಸ್ ಒಂದು ಟ್ವೆಂಟಿ ರುಪೀಸು ತರ್ಟಿ ರುಪೀಸ ಲೈಸೆನ್ಸ್ ಬರಲಿಕ್ಕೆ ಅವ್ನಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅವನೆಲ್ಲರಿಗೂ ಎಲ್ಲರಿಗೂ ಆ ವ್ಯವಸ್ಥೆ ಇಲ್ಲಿರೋರು ಎಲ್ಲರಿಗೂ ಕೂಡ ಸೇರುವಂತ ಮಾಡ್ತಾನೆ ನೀವು ಏನು ತಪ್ಪು ಮಾಡಿದ್ರು ಕೂಡ ಅವನು ನೋಡಿ ನೋಡಿದ ಏನೋ ಲೈಸೆನ್ಸ್ ತೊಗೊಂಡು ಹೋಗಲಿ ನಮ್ಗೆ ಏನಾಗಬೇಕಾಗಿದೆ ಯಾರೂ ಇದನ್ನು ನೋಡುವಂಥ ಸಿಸ್ಟಮ್ ಏನೂ ಇಲ್ಲ ಅದರಲ್ಲಿ ಕೆಲವೊಂದು ಜನ ಮೆಜಾರಿಟಿ ಪೀಪಲ್ ಯಾರಿಗೂ ತೊಂದರೆ ಕೊಡದಂತೆ ಡ್ರೈವಿಂಗ್ ಮಾಡ್ತಾರೆ ಕೆಲವೊಂದು ಜನ ಆಕ್ಸಿಡೆಂಟ್ ಮಾಡ್ತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗೋಲ್ಲ ಸೊ ನನಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು ಅಂತಂದಾಗ ನಾನು ತಪ್ಪು ಮಾಡಲೇಬೇಕು ಬಟ್ ನನಗೆ ಗೊತ್ತಿದೆ ಲಂಚ ಕೊಡಬಾರ್ದು ಅಂತ ಆದರೆ ನಾನು ಲಂಚ ಕೊಡೋದಿಲ್ಲ ಅಂತಂದರೆ ನನಗೆ ಯಾವಾಗ ಲೈಸೆನ್ಸ್ ಬರುತ್ತೆ ನಾನು ಜೀವನದಲ್ಲಿ ಗಾಡಿ ತಗೊಳಿಕ್ಕಾಗಲ್ಲ ಇದು ಬರೀ ನಾನು ಲೌಕಿಕ ವಿಷಯಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಆಧ್ಯಾತ್ಮಿಕ ವಿಚಾರದಲ್ಲಿ ಇದರ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮ ಲೌಕಿಕದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡೋರು ಈ ಲಂಚಕ್ಕೆ ಅದಕ್ಕೆ ಅವ್ಯವಸ್ಥೆ ಇದೆಯೇ ಹೊತ್ತು ಭಗವಂತನ ಸರ್ಕಾರದಲ್ಲಿ ಈ ಥರ ಅವ್ಯವಸ್ಥೆ ಇಲ್ಲ ಹಾಗಾಗಿ ಅಲ್ಲಿ ಲಂಚ ಕೊಡದಿದ್ರೂ ಕೂಡ ನಾವು ಪಾಸಾಗಲಿಕ್ಕೆ ಅವಕಾಶ ಜಾಸ್ತಿ ಇದೆ ಯಾವಾಗ ನಾವು ಸರಿಯಾದ ದಾರಿಯಲ್ಲಿ ಹೋದಾಗ ಸರ್ಕಾರ ಕರೆಕ್ಟಾಗಿ ಹಾದಿ ಹೋಗಿದರೆ ನಾವು ಲಂಚ ಕೊಟ್ಟರು ಕೂಡ ತೊಗೊಳ್ಳೋದು ಯಾರೂ ಇರೋಲ್ಲ ಅವಾಗ ನಾವು ಖಂಡಿತ ಕಲೀಲೇಬೇಕಾಗತ್ತೆ ಕಡ್ಡಾಯ ಆಗುತ್ತೆ ಹಿಂದೆ ನೋಡಿ ನಿಮಗೆ ಕಡ್ಡಾಯ ಆಯಿತು ಹಿಂದೆ ಲೈಸನ್ಸ್ ತೊಗೋಬೇಕಾದ್ರೆ ನಿಮಗೆ ಎಕ್ಸಾಮ್ ಎಕ್ಸಾಮ್ ಅದೆಲ್ಲ ಏನಿಲ್ಲ ಈಗ ಖಂಡಿತ ಒಂದು ಆನ್ಲೈನ್ ಎಕ್ಸಾಮ್ ಅಂತ ಮಾಡಿದ್ದಾರೆ ಅದು ಮಾಡಲೇಬೇಕು ಆದರೆ ಬೇರೆ ಪಕ್ಕದಲ್ಲಿ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾರೆ ಅದು ಬೇರೆ ವಿಚಾರ ನಾವು ಒಂದು ರೂಲ್ ಇಟ್ಟರೆ ಅದನ್ನು ಹೇಗೆ ಮುರಿಬೇಕು ಅಂದ್ಕೊಂಡು ನಾವು ಮುಂಚೆಯೇ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀವಿ ಆದರೆ ಭಗವಂತನ ಲೆಕ್ಕದ ಪ್ರಕಾರ ನಮ್ಮ ಸ್ವಭಾವದ ನಾವು ಮಾಡುವಂಥ ಕ್ರಿಯೆಗಳ ಪ್ರಕಾರ ಇಂಥ ಎಕ್ಸ್ಕ್ಯೂಸ್ಗಳನ್ನು ನಾವು ಮಾಡೋ ಅವಶ್ಯಕತೆ ಬೇಕಾಗಿಲ್ಲ ಆದರೆ ವಂಚನೆಯಿಂದ ನಮಗೆ ಟಂಪ್ಟೇಷನಿಂದ ನಾವೇ ಮಾಡ್ತೀವಿ ಇಲ್ಲಿ ನಮ್ಮ ಒಳಗೆ ಕಾಲನೇಮಿ ಬಂದು ಕೂತರೆ ನಮಗೆ ಅರಿವಿಲ್ಲದಂತೆ ನಾವು ತಪ್ಪು ಮಾಡ್ತೇವೆ ಕಾಲನೇಮಿ ಬಂದು ಕೂತರೆ ಅಂತಂದರೆ ಭಗವಂತ ಇಲ್ಲದೇ ಇದ್ರ ಅಂತ ಅರ್ಥ ಒಳಗೆ ಭಗವಂತ ಇಲ್ಲದೆ ಇದ್ರೆ ಏನಾಗುತ್ತೆ ನಾನು ಹೀಗೆ ಮಾಡಬೇಕು ನನ್ನ ಭಗವಂತ ವಾಚ್ ಮಾಡ್ತಾ ಇದ್ದಾನೆ ನಾನು ಭಗವಂತನ ಮಗ ಭಗವಂತ ನನ್ನ ಸೃಷ್ಟಿ ಮಾಡಿದ್ದು ನಾನು ಈ ಥರನೇ ಮಾಡಬೇಕು ಅಂತಂಬ ಎಚ್ಚರ ಇರಲ್ಲ ನಮಗೆ ಮೂಲಭೂತವಾಗಿ ನೋಡಿದರೆ ಮನುಷ್ಯ ತಪ್ಪು ಮಾಡುವುದಕ್ಕೆ ಎರಡು ಕಾರಣ ಇದೆ ಒಂದು ಅಪೇಕ್ಷೆಗಳನ್ನು ಹಾಗೂ ಅಪೇಕ್ಷೆ ಈಡೇರದೇ ಇದ್ದಾಗ ಕೋಪ ಒಂದು ಅಪೇಕ್ಷೆಗಳು ಹಾಗೂ ಅಪೇಕ್ಷೆ ಈಡೇರದೇ ಇದ್ದಾಗ ಕೋಪ ಸಿಟ್ಟಿನಲ್ಲಿ ಬರದ ಬರದಲ್ಲಿ ಮನುಷ್ಯ ಎಷ್ಟು ತಪ್ಪು ಮಾಡ್ತಾನೆಯೋ ಅಂತ ಹೇಳೋಕ್ಕಾಗೋದಿಲ್ಲ ಅಪೇಕ್ಷೆಗಳಿಗೋಸ್ಕರ ತಪ್ಪು ಮಾಡ್ತಾನೆ ಎರಡನೇದು ಸಿಟ್ಟಿನಿಂದ ಕೂಡ ತಪ್ಪು ಮಾಡ್ತಾನೆ ಈ ಎರಡೂ ತುಂಬ ಕಷ್ಟ ತಪ್ಪು ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡ್ತೇವೆ ಈ ಕ್ರೋಧ ಎನ್ನುವುದಕ್ಕೆ ಮೂಲ ಏನು ಅಂತಂದರೆ ಕಾಮ ನಾನು ಬಯಸುವುದೇ ಕಾರಣ ಕಾಮ ಇಲ್ಲದೆ ಕ್ರೋಧ ಇಲ್ಲ ನಾನು ನನಗೆ ಬಯಸದೇ ಇದ್ದರೆ ನನಗೆ ಡ್ರೈವಿಂಗ್ ಲೈಸೆನ್ಸೇ ಬೇಕು ಎಲ್ಲ ನಾನು ಲಂಚ್ ಹಾಕಿ ಕೊಡಬೇಕು ನನಗೆ ಅವಶ್ಯಕತೆ ಇಲ್ಲ ಹೋಗು ಅಂತ ಹೇಳ್ತೀನಿ ಎಷ್ಟೋ ಜನ ನಾನು ಹೇಳ್ತಾ ಇರ್ತೇನೆ ಈ ಒಂದು ಮಾರ್ಕೆಟ್ ಇರುತ್ತೆ ಮನೆ ಮುಂದೆ ಎಷ್ಟೋ ಜನ ಈ ನೀರುಳ್ಳಿ ಮಾರ್ತಾ ಇರ್ತಾರೆ ಸರ್ ನೀರುಳ್ಳಿ ತುಂಬ ಕಾಸ್ಟ್ಲಿ ಇದೆ ನೀವು ಹತ್ತು ಕೆ ಜಿ ತಗೊಂಡ್ರೆ ನಿಮಗೆ ತುಂಬ ಚೀಪಲ್ಲಿ ಕೊಡ್ತೀನಿ ನಾನು ನೀರುಳ್ಳೇ ತಿಂಬಲ್ಲ ನನಗೆ ಯಾಕೆ ಬೇಕು ಇದು ನಡಿ ಅಂತ ಹೇಳ್ತೀನಿ ಸೊ ಈ ಥರ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ಕೊಳ್ಳಿ ನೀವು ತಪ್ಪು ಮಾಡೋ ಕೆಲಸನೇ ಇಲ್ಲ ಯಾವಾಗ ತಪ್ಪು ಮಾಡ್ತೀವಿ ನನಗೆ ಯಾವುದೇ ಕಾರಣದಿಂದ ಬೇಕೇ ಬೇಕು ನಾನು ಅದನ್ನು ಬಿಟ್ಟುಕೊಳ್ಳೋದಕ್ಕೆ ನಾನು ಸಿದ್ಧನಿಲ್ಲ ನನ್ನ ಮನಸ್ಸು ಸಿದ್ಧ ಇಲ್ಲ ಅಂತ ಅಂದಾಗ ನಾವು ಯಾವುದೋ ತಪ್ಪು ಹಾದಿಯಲ್ಲಿ ಹೋದಾದರೂ ನಾವು ಹಿಡ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಹೇಳ್ತಾನೆ ಭಗವಂತ ನಾವು ಬಯಸುವುದೇ ಮೂಲ ಕಾರಣ ಅದಕ್ಕೆ ಏನು ಬಯಸಬೇಕು ಏನು ಬಯಸಬಾರದು ಅಂತ ಕೂಡ ಖಂಡಿತ ತಿಳ್ಕೊಳ್ಬೇಕು ಈಗ ಎಷ್ಟೋ ಕರೋನಾ ಬಂದಿದೆ ಎಷ್ಟೋ ನಮಗೆ ಇಲ್ಲದ್ರೂ ಕೂಡ ನಾವು ಬದುಕ್ತಾ ಇಲ್ವಾ ಈಗ ಹೊರಗಡೆ ಜಂಕ್ ಫುಡ್ ಎಲ್ಲ ಯಾರೂ ತಿಂತಾ ಇಲ್ಲ ಹಿಂದೆ ಖಂಡಿತ ತಿಂತಿದ್ರು ಈಗ ಜಂಕ್ ಫುಡ್ ತಿನ್ನದ್ರೂ ಬದುಕ್ತೀವಿ ಅಂತಂಬ ಗ್ಯಾರಂಟಿ ನಮಗಿದೆ ಹೆಚ್ಚು ದುಡ್ಡು ಇಲ್ಲದ್ರೂ ಕೂಡ ನಾವು ಜೀವನ ಮಾಡಬೇ ಮಾಡಬಲ್ಲವಿ ಅಂತಂಬ ಒಂದು ಭರೋಸ ನಮಗಿದೆ ಸೊ ಹಾಗೆ ಹೀಗೆ ನಾವು ತಪ್ಪು ಮಾಡುವುದನ್ನು ಒಗ್ಗಿಸಿಕೊಂಡರೆ ಅದು ಮಹಾನಾಶ ನಾಶ ಆಗ್ತದೆ ಅದಕ್ಕೆ ಎಷ್ಟು ಔತಣ ಮಾಡಿದ್ರೂ ಮತ್ತೆ ಬೇಕು ಬೇಕು ಅಂತಲೇ ಅಂತ ಇರ್ತದೆ ಎಲ್ಲಿಯವರೆಗೆ ಅಂದರೆ ಅದು ನಮ್ಮಿಂದ ಮಾಡಬಾರದ ಕೆಲಸವನ್ನು ಮಾಡಿಸ್ತದೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವಂಥ ಛಲಕ್ಕೆ ಬಿದ್ದ ಬಿದ್ದವನು ಬ್ರಹ್ಮಹತ್ಯೆಗೂ ಹೇಸುವುದಿಲ್ಲ ಹಿಂದೆ ಜರಿಯುವುದಿಲ್ಲ ಆದ್ದರಿಂದ ನಮ್ಮ ಮೊದಲ ಶತ್ರು ಯಾವುದು ರಾಗ ದ್ವೇಷ ಅದರಿಂದ ಅದರ ಬಗ್ಗೆ ಎಚ್ಚರ ವಹಿಸಬೇಕು ಅದು ನಿನ್ನೊಳಗಿದ್ದು ನಿನ್ನನ್ನು ಅದ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರಗಾರರು ಇದನ್ನೇ ಕುರಾನಲ್ಲಿ ಕೂಡ ಹೇಳಿದರೆ ಡ್ರೈವ್ ದೆಮ್ ಔಟ್ ಫ್ರಮ್ ವೇರ್ ಯು ಹ್ಯಾವ್ ಬೀನ್ ಡ್ರೈವ್ ಡ್ರಿವನ್ ಔಟ್ ರಾಗದ್ವೇಷಗಳನ್ನು ನಮ್ಮ ವ್ಯಕ್ತಿತ್ವವನ್ನು ಸೂರೆ ಮಾಡಿ ತಾವು ಆಳುತ್ತಿದ್ದಾವಲ್ಲ ಅವನ್ನು ಹೊರಗಿಡಿಸು ನೀನು ನೀನಾಗೇ ಬದುಕು ಅಂತ ಹೇಳ್ತವೆ ಯಾಕೆಂದರೆ ಶಾಸ್ತ್ರ ಪ್ರಕಾರ ಗೃಹಸ್ಥ ಧರ್ಮ ಆಗಲಿ ಯಾವ ಧರ್ಮ ಆಗಲಿ ಆಚರಣೆ ಮಾಡೋದು ತುಂಬ ಸುಲಭ ಆದರೆ ಬಯಸಬಾರದನ್ನು ನಾವು ಬಯಸಿದರೆ ಆ ಬಯಸೋದರಿಂದ ತಪ್ಪು ಮಾಡಬೇಕಾಗತ್ತೆ ಅಷ್ಟೇ ಹೊತ್ತು ಭಗವಂತ ತಪ್ಪು ಮಾಡಿಸ್ತಾನೆ ತಪ್ಪು ಮಾಡಿಸ್ಲಿಕ್ಕೆ ಅವ ಎಲ್ಲ ಭಗವಂತನಿಂದಾನೇ ಆಗುತ್ತೆ ನನ್ನ ಹತ್ರ ತಪ್ಪು ಮಾಡಿಸೋದು ಕೂಡ ಆನತ್ರ ಅಂತ ಆತನ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಶಾಸ್ತ್ರದ ಮೇಲೆ ಹಾಕ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಭಗವಂತರೇನಿ ನಂಗೆ ಹೇಳಿಲ್ಲ ಅಂತ ಹೇಳಲಿಕ್ಕೆ ಕೂಡ ಆಗೋದಿಲ್ಲ ಯಾಕೆಂತಂದರೆ ಮನುಷ್ಯನ ಧರ್ಮ ಅದು ಈಗ ಒಂದು ಚಾಕರಿಂದ ಒಬ್ಬನ ಹಿಂಗೆ ಚುಚ್ಚಿದ್ರೆ ಅವನು ಸಾಯ್ತಾನೆ ಅಂತ ನಂಗೆ ಗೊತ್ತಿಲ್ಲರಿ ಅಂತಂದರೆ ಸರ್ಕಾರ ನಮ್ಮ ತಿಳ್ಕೊಳ್ಬೇಕಾದ ಧರ್ಮ ನಿಂದು ಒಬ್ಬನ ಕೊಂದರೆ ತಪ್ಪು ಪಾಪ ಅಂತ ಹೇಳಿ ನೀನು ತಿಳ್ಕೊಳ್ಬೇಕು ಭಾರತ ದೇಶದಲ್ಲಿ ಒಂದು ಸಿಟಿಸನ್ ಆಗಿದ್ದು ಅದನ್ನು ಯಾರು ಹೇಳ್ಕೊಡಲ್ಲ ಇಂಥದ್ದು ಮಾಡಿರಿ ತಪ್ಪು ಇಂಥದ್ದು ಮಾಡಿರಿ ಪಾಪ ಅಂತ ಯಾರೂ ಹೇಳ್ಕೊಡಲ್ಲ ಅದು ನ್ಯಾಚುರಲ ತಿಳ್ಕೊಳ್ಬೇಕು ಹುಟ್ಟಿದ ಮೇಲೆ ಅಂತ ಇಲ್ಲೇನಾಗುತ್ತೆ ತಪ್ಪು ಮಾಡೋದು ಯಾಕೆ ಅಂತಂದರೆ ನಮ್ಮ ಒಳಗಿರುವಂಥ ಅತಿಯಾದಂಥ ಆಶೆಗಳೇನಿದೆ ಅದು ತಪ್ಪು ಮಾಡಲಿಕ್ಕೆ ಹಾದಿ ಮಾಡಿಕೊಳ್ಳುತ್ತೆ ಹಾಗಾಗಿ ನಮ್ಮ ಆಶೆಗಳನ್ನು ನಾವು ಸ್ಟ್ರೀಮ್ ಲೈನ್ ಮಾಡಿಕೊಳ್ಳಬೇಕು ಅಥವಾ ನನಗೆ ಯಾವುದು ಪ್ರಮಾದಕಾರಿ ಅಲ್ಲವೋ ಅಂತ ಆಶೆಗಳಿಟ್ಕೊಳ್ಳೋದೇನು ತಪ್ಪಿಲ್ಲ ಆಶೆಗಳು ಪಡಲೇಬೇಡ್ರಿ ಅಂತೇನು ಶಾಸ್ತ್ರ ಏನು ಹೇಳಿಲ್ಲ ಆಶೆಗಳನ್ನ ಪಡ್ಬೋದು ಆದರೆ ಆ ಆಶೆಗಳು ಧರ್ಮಬದ್ಧವಾಗಿರಬೇಕು ಅಂತಂದರೆ ನಿನಗೆ ನಿನಗಾಗಲಿ ಪಕ್ಕದವರಿಗಾಗಲಿ ಯಾರಿಗೇ ಆಗಲಿ ತೊಂದರೆ ಕೊಡದಾರದ ಕೊಡ ಕೊಡಲಾರ್ದಂಥ ಆಶೆಗಳೇನಿದೆ ಅದು ತುಂಬ ಸೇಫಾಗಿರುತ್ತೆ ಅದಕ್ಕೆ ಗೃಹಸ್ಥ ಧರ್ಮ ಗೃಹಸ್ಥನಾಗಿದ್ದವನು ಇಂಥ ಕೆಲಸಗಳನ್ನೇ ಮಾಡಬೇಕು ಯಾಕೆಂದರೆ ಆ ಕೆಲಸಗಳು ಮಾಡೋದರಿಂದ ಯಾರಿಗೂ ತೊಂದರೆ ಇಲ್ಲ ನಿನ್ನ ಉದ್ಧಾರಕ್ಕೂ ಹಾದಿಯಾಗುತ್ತೆ ಯಾವ ತಪ್ಪು ಮಾಡಬೇಕಾಗಿ ಅವಶ್ಯಕತೆಯೂ ಇಲ್ಲ ಅದನ್ನು ಬಿಟ್ಟು ನಮ್ಮ ಓನ ನನಗೆ ಇಂಥದ್ದೇ ಬೇಕು ನಾ ಹೀಗೆ ಮಾಡಬೇಕು ಅಂತಂದರೆ ತಪ್ಪು ಮಾಡಲೇಬೇಕಾಗತ್ತೆ ಯಾಕೆಂದರೆ ಲಂಚ ತೆಗೆದುಕೊಳ್ಳದೇ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕಾಗಲ್ಲ ತಗೊಳ್ಳೇಬೇಕಾಗತ್ತೆ ಯಾಕಂದರೆ ನಮಗೆ ಬಾಮೂಲಾಗಿ ಬರೋ ಇನ್ಕಮಿಂದ ನಾವು ಏನೂ ದೊಡ್ಡದು ಮಾಡಲಿಕ್ಕಾಗಲ್ಲ ಒಂದು ಏರೋಪ್ಲೇನ್ ಕೊಂಡ್ಕೋಬೇಕು ಅಂತ ಅಂದ್ಕೊಳ್ಳಿ ನಾವು ಕರೆಕ್ಟ್ ರೈಟ್ ವೇಲೆ ಹೋದರೆ ನಾವು ಏರೋಪ್ಲೇನ್ ಕೊಂಡ್ಕೊಳಕ್ಕಾಗತ್ತಾ ಆಗೋದಿಲ್ಲ ಸೊ ಕೆಲವಿನ ಬೇಕು ಅಂತಂದರೆ ಖಂಡಿತ ತಪ್ಪು ಕೆಲಸ ಮಾಡಲೇಬೇಕಾಗತ್ತೆ ಈ ನಮ್ಮ ಬೇಕು ಅಂತಂಬೋದೇ ತಪ್ಪುಗಳಿಗೆ ಕಾರಣ ಆಗತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ ಸೊ ಇವತ್ತು ಎರಡು ವಿಚಾರ ತಿಳ್ಕೊಂಡ್ವಿ ಒಂದು ಸ್ವಧರ್ಮ ಪ ಬೇರೆಯವ್ರ ಧರ್ಮ ಎಷ್ಟು ಚೆನ್ನಾಗಿದ್ದರೂ ಕೂಡ ನಮ್ಮ ಧರ್ಮವನ್ನೇ ಆಚರಣೆ ಮಾಡಬೇಕು ಎರಡನೇದು ನಮ್ಮನ್ನು ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಪ್ರೇರಣೆ ಮಾಡೋದು ಯಾವುದು ಅಂತಂದರೆ ನಾವು ಬಯಸುವಂಥ ಬೈಕಿಗಳೇ ನಾವು ಬಯಸುವಾಗ ಅದನ್ನು ನನಗೆ ಯೋಗ್ಯವಾ ನಾನು ಬಯಸಬಹುದಾ ನನ್ನ ಕರ್ತವ್ಯನ ಭಗವಂತ ಇದಕ್ಕೆ ಒಪ್ಪತಾನ ಅಂತ ಅಂಬೋದೊಂದು ಸಲ ಆಲೋಚನೆ ಮಾಡಿದರೆ ಯಾರೂ ತಪ್ಪು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಜ್ಞಾನವೇ ಎಲ್ಲದರಿಂದ ನಮ್ಮನ್ನು ಹೊರಗೆ ಮಾಡುತ್ತೆ ಅಂತಂಬುದನ್ನು ಭಗವಂತ ಈ ಶ್ಲೋಕದ ಮುಖಾಂತರವಾಗಿ ನಮಗೆ ತಿಳಿಸ್ತಾನೆ ಸೊ ಸಮಯಾಚೀತ ಆಗಿರೋದ್ರಿಂದ ಇವತ್ತಿನ ದಿನ ಇಲ್ಲಿಗೆ ಮುಗಿಸೋಣ ಮತ್ತು ಬರುವಂಥ ಶನಿವಾರ ಮತ್ತಿಷ್ಟು ಭಗವಂತ ಒಳ್ಳೆಯ ವಿಷಯಗಳನ್ನು ತಿಳಿಸಿ ಈಗಾದರೂ ಯಾವಾಗೋ ಒಂದು ಸಲ ನಮ್ಮ ಹತ್ರ ಭಗವಂತನೇ ಆಚರಣೆ ಮಾಡಿಸಿಕೊಳ್ಳುವಂಥ ಒಂದು ಭಾಗ್ಯವನ್ನು ಕೊಳ್ಳಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣಾರ್ಪಣ ವಸ್ತು ಹರೇ ಶ್ರೀನಿವಾಸ